ನೀವು ನೋಡ್ತಾ ಇದ್ದೀರಾ ಇದು ಹೆಚ್ಸಿಎನ್ ವಾಹಿನಿ ಅರ್ಪಿಸುವ ಹೆಚ್ಸಿಎನ್ ನ್ಯೂಸ್ ನಾನು ಪಲ್ಲವಿ ಈಗ ಮುಖ್ಯ ಅಂಶಗಳು 2022 ರ ರಾಜ್ಯ ಬಜೆಟ್ನಲ್ಲಿ ಹಾಸನ ಜಿಲ್ಲೆಗೆ ಶೂನ್ಯ ಅನುದಾನ ಬಿಜೆಪಿಯ ಏಕೈಕ ಶಾಸಕರ ವೈಫಲ್ಯದಿಂದ ಜಿಲ್ಲೆಗೆ ಯಾವುದೇ ಯೋಜನೆ ಸಿಕ್ಕಿಲ್ಲ ಜೆಡಿಎಸ್ ಮುಖಂಡ ಟಿಆರ್ ಪ್ರಸಾದ್ ಗೌಡ ಆರೋಪ ರೈತರ ಸಾಲಕ್ಕೆ ಒಂದಕ್ಕೆ 3 ರಷ್ಟು ಬಡ್ಡಿ ಸೇರಿಸಿರುವ ಬ್ಯಾಂಕ್ ಅಧಿಕಾರಿಗಳು ಸಾಲ ವಾಪಸ್ ಮಾಡುವಂತೆ ರೈತರಿಗೆ ನೋಟಿಸ್ ನೀಡಿ ಕಿರುಕುಳ ರೈತ ಸಂಘ ಮತ್ತು ಹಸಿರು ಸೇನೆ ಕಾರ್ಯಕರ್ತರಿಂದ ಆರೋಪಿಸಿ ಪ್ರತಿಭಟನೆ स्वयं घोषित सीएं आगे प्रीतम गौड़ वैफल्य हासन विधानसभा क्षेत्र के 2022-23 साल राज्य बजेट अनुदान शून्य जेडीएस पक्ष मुखंड टीआर प्रसाद गौड़ आरोप पत्रिकागोष्ठी में मुख्यमंत्री बसवराज बोम्मई विधानसभा मार्च 4 रंदु 2022-23 साल आयव्यय राज्य जनर निरीक्ष हुसिमाडिदु अभिवृद्धि दृष्टिया पूरक बजेट आगिदे 14699 कोटि हणकासु कोरतिया 2,65,702 कोटि मोत्तद राज्य बजेट मुख्यमंत्री मंडिसिद्दारे ಈ ಬಜೆಟ್ ಸಾಲದ ಪ್ರಮಾಣ ಶೇಕಡಾ 27.09 ಅಂದ್ರೆ 72,000 ಕೋಟಿ ಹೊಸದಾಗಿ ಸಾಲ ಮಾಡಲಾಗುತ್ತಿದ್ದು ಈ ಸಾಲದ ಹೊರೆ ನಾಗರಿಕರ ಮೇಲೆ ಬೀಳಲಿದೆ ಎಂದರು ರಾಜ್ಯದ ನ್ಯಾಯಯುತ ಪಾಲಾದ 18,000 ಕೋಟಿ ಹಣವನ್ನ ತನ್ನದೇ ಕೇಂದ್ರ ಬಿಜೆಪಿ ಸರ್ಕಾರ ಪಡೆಯುವ ಬದಲು ಅದನ್ನು ಸಾಲ ರೂಪದಲ್ಲಿ ಪಡೆಯುತ್ತಿರುವುದು ರಾಜ್ಯ ಬಿಜೆಪಿ ಸರ್ಕಾರದ ವೈಫಲ್ಯಕ್ಕೆ ಉದಾಹರಣೆಯಾಗಿರುವ ಬಜೆಟ್ ಆಗಿದೆ ಎನ್ನಬಹುದು ಎಂದರು ರೈತರ ಆದಾಯವನ್ನ ಹೆಚ್ಚು ಮಾಡಲು ಕೃಷಿ ಉತ್ಪನ್ನಗಳಿಗೆ ವೈಜ್ಞಾನಿಕ ಕನಿಷ್ಠ ಬೆಂಬಲ ಬೆಲೆ ಮತ್ತು ನ್ಯಾಯಯುತ ಮಾರುಕಟ್ಟೆ ಒದಗಿಸುವ ಪ್ರಸ್ತಾಪವೇ ಇಲ್ಲ ಜೊತೆಗೆ ರೈತರನ್ನ ಋಣಮುಕ್ತರನ್ನಾಗಿಸಿ ಅವರಿಗೆ ಬಡ್ಡಿರಹಿತ ಸಾಲ ಮತ್ತು ಕೃಷಿಗೆ ಯಾವುದೇ ರಿಯಾಯಿತಿಗಳ ಘೋಷಣೆ ಇಲ್ಲ ರೈತರ ಆದಾಯವನ್ನ ಹೆಚ್ಚು ಮಾಡಲು ಕೃಷಿ ಉತ್ಪನ್ನಗಳಿಗೆ ವೈಜ್ಞಾನಿಕ ಕನಿಷ್ಠ ಬೆಂಬಲ ಬೆಲೆ ಮತ್ತು ನ್ಯಾಯಯುತ ಮಾರುಕಟ್ಟೆ ಒದಗಿಸುವ ಪ್ರಸ್ತಾಪವೇ ಇಲ್ಲ ಜೊತೆಗೆ ರೈತರನ್ನ ಋಣಮುಕ್ತರನ್ನಾಗಿಸಿ ಅವರಿಗೆ ಬಡ್ಡಿರಹಿತ ಸಾಲ ಮತ್ತು ಕೃಷಿಗೆ ಯಾವುದೇ ರಿಯಾಯಿತಿಗಳ ಘೋಷಣೆ ಇಲ್ಲ ಶಿಕ್ಷಣ ಆಹಾರ ಆರೋಗ್ಯ ವಸ್ತಿ ಉದ್ಯೋಗ ಕುಡಿಯುವ ನೀರು ಮೊದಲಾದ ಅತ್ಯಂತ ಆದ್ಯತೆಯ ಕ್ಷೇತ್ರಗಳಲ್ಲಿ ಬಜೆಟ್ನಲ್ಲಿ ಕಡೆಗಣಿಸಲಾಗಿದೆ ಎಂದು ದೂರಿದರು ಈ ಬಾರಿಯ ಬಜೆಟ್ನಲ್ಲಿ ಹಾಸನ ಕ್ಷೇತ್ರಕ್ಕೆ ಯಾವುದೇ ಅನುದಾನ ಮೀಸಲಿಟ್ಟಿರುವುದು ದುರದೃಷ್ಟಕರವಾಗಿದೆ ಇದಕ್ಕೆ ಶಾಸಕ ಪ್ರೀತಮ್ ಗೌಡ ಅವರ ವೈಫಲ್ಯ ಕಾರಣವಾಗಿದೆ ಹಾಸನ ಜಿಲ್ಲೆಗೆ ನಾನೇ ಸ್ವಯಂ ಘೋಷಿತ ಸಿಎಂ ಎಂದು ಹೇಳಿಕೊಳ್ಳುವ ಪ್ರೀತಮ್ ಗೌಡ ಅವರು ತಮ್ಮದೇ ಸರ್ಕಾರದ ಗಮನ ಸೆಳೆಯಲು ವಿಫಲವಾಗಿರುವುದರಿಂದ ಜಿಲ್ಲೆಗೆ ಈ ಬಾರಿಯ ಬಜೆಟ್ ನಿರಾಸೆ ಉಂಟು ಮಾಡಿದೆ ಎನ್ನಬಹುದು ಸ್ವಯಂ ಘೋಷಿತ ಸಿಎಂ ಹೇಳಿಕೊಳ್ಳುವ ಇವರು ಬಜೆಟ್ನಲ್ಲಿ ಹಾಸನ ಜಿಲ್ಲೆಗೆ ಎಷ್ಟು ಕೋಟಿ ಅನುದಾನ ಮೀಸಲಿಸಿದ್ರು ಎಂಬುದು ನಮ್ಮ ಪ್ರಶ್ನೆಯಾಗಿದೆ ಇನ್ನು ಶಾಸಕ ಪ್ರೀತಮ್ ಗೌಡ ಶಾಸಕರಾದ ಹೊಸರಲ್ಲಿ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಹೆಚ್ಚು ಒತ್ತು ನೀಡಿ ಜಿಲ್ಲೆಯ ಯುವಕರಿಗೆ ಉದ್ಯೋಗ ಕೊಡಿಸುವ ಭರವಸೆ ನೀಡಿ ಶಿಕ್ಷಣ ಆರೋಗ್ಯ ಮತ್ತೆ ಉದ್ಯೋಗ ಕುಡಿಯುವ ನೀರು ಯಾವುದೇ ರೀತಿಯಲ್ಲೂ ಆದ್ಯತೆಯನ್ನು ಕೊಟ್ಟಿಲ್ಲ ಅವರು ಮತ್ತೆ ಎಲ್ಲೋ ಕೃಷಿಗೆ ಒಂದು ಶೇಕಡಾ 3 ಗ್ರಾಮೀಣ ಅಭಿವೃದ್ಧಿಗೆ ಶೇಕಡಾ 6 ನಗರಾಭಿವೃದ್ಧಿಗೆ ಶೇಕಡಾ 6 ಈ ಹಣವನ್ನು ನೀಡಿರೋದನ್ನು ಬಿಟ್ರೆ ಯಾವುದೇ ರೀತಿಯಲ್ಲೂ ಕೂಡ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಈ ಒಂದು ಬಜೆಟ್ ನಿರಾಶಾದಾಯಕವಾದ ಬಜೆಟ್ ಅಂತಾನೆ ಹೇಳಬಹುದು ಮತ್ತೆ ಪ್ರಮುಖವಾದ ವಿಷಯ ಏನಪ್ಪಾ ಅಂತಂದ್ರೆ ನಮ್ಮ ಜಿಲ್ಲೆಗೆ ಹಾಸನ ಜಿಲ್ಲೆಗೆ ಸ್ವಯಂ ನಾನೇ ಸಿಎಂ ಹಾಸನದ ಸಿಎಂ ಅಂತ ಹೇಳಿಕೊಂಡಿರುವಂತ ನಮ್ಮ ಶಾಸಕರು ಶಾಸಕರು ನಾನೇ ನಾನು ಹಾಸನ ಜಿಲ್ಲೆ ಸಿಎಂ ಅಂತ ಹೇಳ್ಕೊಳ್ಳಿ ಅವರು ಯಾಕೆಂದ್ರೆ ಸರ್ಕಾರ ಅವರದಿದೆ ಶಾಸಕರು ಇದ್ದಾರೆ ಅವರಿಗೆ ಹೇಳ್ಕೊಳ್ಳೋದಕ್ಕೆ ಅವರಿಗೆ ನಾವು ಹೇಳ್ಕೊಳ್ಳಿ ಏನು ತೊಂದರೆ ಇಲ್ಲ ಆದರೆ ಅವರು ನಾನು ಈ ವಿಧಾನಸಭಾ ಕ್ಷೇತ್ರ ಹಾಸನ ಜಿಲ್ಲೆಗೆ ನಾನೇ ಒಂಥರ ಸಿಎಂ ಇದ್ದಾಗೆ ಅಂತ ಘೋಷಣೆ ಮಾಡ್ಕೊಂಡ ಮೇಲೆ ಈ ಹಾಸನ ಜಿಲ್ಲೆಯ ಜನರ ಆಶೋತ್ತರಗಳಿಗೆ ಮತ್ತು ನಾನೇನು ಈ ಜಿಲ್ಲೆ ಜನಕ್ಕೆ ಕೊಡಬಹುದು ತರಬಹುದು ಒಂದು ಹೋರಾಟವನ್ನು ಮಾಡಿ ತಮ್ಮದೇ ಆದ ಸರ್ಕಾರ ಇದೆ ನಮ್ಮ ಜಿಲ್ಲೆಗೆ ಇದು ಬೇಕು ನಮ್ಮ ಸರ್ಕಾರ ಇದೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆ ನಮಗೆ ಈ ಒಂದು ಆದ್ಯತೆ ಬೇಕು ಇಷ್ಟು ಹಣ ಬೇಕು ಇಷ್ಟು ನಾವು ಈ ಒಂದು ಏನಾದರೂ ಒಂದು ಮಾಡಬೇಕು ಅದು ಇದುವರೆಗೂ ಸಾಧ್ಯವಾಗಿಲ್ಲ ಎಂದು ಆರೋಪಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ಮುಖಂಡರಾದ ಬಸವರಾಜು ಕಾಂತರಾಜು ನಾಗರಾಜು ಜಗದೀಶ್ ವೆಂಕಟೇಶ್ ಗಿರೀಶ್ ಇತರರು ಉಪಸ್ಥಿತರಿದ್ದರು ಹೆಚ್ಸಿಎನ್ ನ್ಯೂಸ್ ಹಾಸನ ಚನ್ನರಾಯಪಟ್ಟಣ ಬಿಜೆಪಿ ಪುರಸಭಾ ಸದಸ್ಯ ಸವಿತಾ ಸಮಾಜದ ಜಾತಿ ನಿಂದನೆ ಮಾಡಿದ್ದಾರೆ ಎಂಬ ಹಿನ್ನೆಲೆಯಲ್ಲಿ ಗಲಾಟೆ ಗದ್ದಲ ಸೃಷ್ಟಿಯಾಗಿ ಕೈಕೈ ಮಿಲಾಯಿಸುವ ಹಂತಕ್ಕೆ ಕೂಡ ತಲುಪಿತು
ಚನ್ನರಾಯಪಟ್ಟಣ ಪುರಸಭೆಯಲ್ಲಿ ಫೆಬ್ರವರಿ 7 ರಂದು ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಪುರಸಭಾ ಸದಸ್ಯರು ಹಾಗೂ ಅಧಿಕಾರಿಗಳ ಸಭೆ ಕರೆಯಲಾಗಿತ್ತು. ಅದರ ಬಿಜೆಪಿ ನಾಮನಿರ್ದೇಶಕ ಸದಸ್ಯ ನಂಜುಂಡ ಸ್ಥಾಯಿ ಸಮಿತಿ ಅಧ್ಯಕ್ಷ ಭನಶಂಕರಿ ರಘುರವರಿಗೆ ಸಭೆಗೆ ಮಾಹಿತಿ ನೀಡಿದೆ. ನಿಮಗೆ ಮನಸ್ಸು ಇಚ್ಛೆ ನಡೆಸುವುದು ಎಷ್ಟರ ಮಟ್ಟಿಗೆ ಸರಿಯಾಗಿದೆ ಎಂದು ಪ್ರಶ್ನಿಸಿದರು. ಇದಕ್ಕೆ ಉತ್ತರಿಸಿದ ಭನಶಂಕರಿ ರಘು, ನಿಮಗೆ 4-5 ಬಾರಿ ದೂರವಾಣಿ ಕರೆ ಮಾಡಲಾಗಿದ್ದು ನೀವು ಕರೆಯನ್ನು ಸ್ವೀಕರಿಸಲಿಲ್ಲ ಎಂದು ತಿಳಿಸಿದರು. ಇದಕ್ಕೆ ಕೋಪಗೊಂಡ ನಂಜುಂಡಮ್ಮ, ನನಗೆ ಯಾವುದೇ ದೂರವಾಣಿ ಕರೆ ಬಂದಿಲ್ಲ ಎಂದು ಸಭೆಯಿಂದ ಹೊರನಡೆಯುವ ಸಂದರ್ಭದಲ್ಲಿ ನಾನೇನು ಹಜಾಮತ್ತಿಗೆ ಬಂದಿದ್ದೀನಾ ಎಂದು ಬೈದುಕೊಂಡು ಹೊರಟರು. ಅಧ್ಯಕ್ಷರ ಕೊಠಡಿಯಲ್ಲಿ ಕುಳಿತು ಗಮನಿಸಿದ ಮಾಜಿ ಪುರಸಭಾ ಸದಸ್ಯ ಹಾಗೂ ಸವಿತಾ ಸಮಾಜದ ತಾಲೂಕು ಅಧ್ಯಕ್ಷ ಶಿವಕುಮಾರ್, ನಮ್ಮ ಸಮಾಜದ ಬಗ್ಗೆ ಅವಮಾನ ಮಾಡಿ ಜಾತಿನಿಂದನೆ ಏಕೆ ಮಾಡಿದ್ದೀರಾ ಎಂದು ಪ್ರಶ್ನಿಸಿ ಮಾತಿನ ಚಕಮಕಿ ನಡೆದು ಸವಿತಾ ಸಮಾಜದ ಸಂಘದವರು ಪುರಸಭಾ ಆವರಣಕ್ಕೆ ಆಗಮಿಸಿ ನಂಜುಂಡಮ್ಮ ವಿರುದ್ಧ ಅಧಿಕಾರ ಕೂಗಿ ಪ್ರತಿಭಟನೆ ನಡೆಸಿದರು. ಇದರಿಂದ ವಿಚಲಿತರಾದ ಬಿಜೆಪಿ ನಾಮನಿರ್ದೇಶನ ಸದಸ್ಯ ನಂಜುಂಡಮ್ಮ ಕ್ಷಮಾಪಣೆ ಕೇಳಿ ಪುರಸಭೆಯಿಂದ ಹೊರನಡೆದರು. ಮಂಗಳೂರಿನಿಂದ ರಾಜಧಾನಿ ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸುವ ಪ್ಯಾಸೆಂಜರ್ ಹಾಗೂ ಎಕ್ಸ್ಪ್ರೆಸ್ ರೈಲುಗಳು ಆಲೂರು ತಾಲೂಕು ಮಾರ್ಗದಲ್ಲಿ ಸಂಚರಿಸುತ್ತವೆ. ಆದರೆ ಆಲೂರು ಪಟ್ಟಣದ ಸಮೀಪವಿರುವ ಹಂತನಮನೆ ಗ್ರಾಮದ ಬಳಿ ಇರುವ ನಿಲ್ದಾಣದಲ್ಲಿ ನಿಲುಗಡೆ ನೀಡದಿರುವುದು ಸಾರ್ವಜನಿಕರ ಅಸಮಾಧಾನ ಉಂಟುಮಾಡಿದೆ. ಮಲೆನಾಡು ಪ್ರದೇಶದ ಆಲೂರು ತಾಲೂಕು ಕೇಂದ್ರದಲ್ಲಿ ಸುಸಜ್ಜಿತ ರೈಲು ನಿಲ್ದಾಣವಿದ್ದರೂ ರೈಲು ನಿಲುಗಡೆಯಾಗ್ತಿಲ್ಲ. ರೈಲು ನಿಲುಗಡೆಗೆ ವ್ಯವಸ್ಥೆ ಮಾಡಬೇಕೆಂಬ ದಶಕಗಳ ಹೋರಾಟಕ್ಕೆ ಮನ್ನಣೆ ಸಿಗುತ್ತಿಲ್ಲ. ಮೀಟರ್ ಗೇಜ್ ಮಾರ್ಗವನ್ನು 1996ರಲ್ಲಿ ಬ್ರಾಡ್ ಗೇಜ್ಗೆ ಪರಿವರ್ತಿಸಲಾಯಿತು. ಹೊರ ಜಿಲ್ಲೆ ಮತ್ತು ರಾಜ್ಯಗಳಿಗೆ ಹೋಗುವ ಪ್ರಯಾಣಿಕರು ಹಾಸನ ಅಥವಾ ಸಕಲೇಶ್ಪುರ ರೈಲು ನಿಲ್ದಾಣಗಳನ್ನು ಅವಲಂಬಿಸುವಂತಾಗಿದೆ. ಆಲೂರು ತಾಲೂಕಿನಲ್ಲಿ 260 ಗ್ರಾಮಗಳಿದ್ದು 1 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿದೆ. ಬೆಂಗಳೂರು ಮಂಗಳೂರು ಕಾರವಾರ ಕಣ್ಣೂರು ಕಡೆಯಿಂದ ಪ್ಯಾಸೆಂಜರ್ ಹಾಗೂ ಎಕ್ಸ್ಪ್ರೆಸ್ ರೈಲು ಸಂಚರಿಸುತ್ತವೆ. ಕಲ್ಲಿದ್ದಲು ಪೆಟ್ರೋಲಿಯಂ ಉತ್ಪನ್ನ ಸಿಮೆಂಟ್ ಸಾಗಣೆ ಮಾಡುವ ಗೂಡ್ಸ್ ರೈಲುಗಳು ಸಂಚರಿಸುತ್ತವೆ. ಮಲೆನಾಡು ಭಾಗದಲ್ಲಿ ಕಾಫಿ ಮೆಣಸು ಏಲಕ್ಕಿ ಭತ್ತ ರಾಗಿ ಜೋಳ ಆಲೂಗಡ್ಡೆ ಬೆಳೆಯುತ್ತಿದ್ದು ಅವುಗಳನ್ನು ಲಾರಿಗಳಲ್ಲಿ ಮಾರುಕಟ್ಟೆಗೆ ಸಾಗಿಸಬೇಕಾದ ಅನಿವಾರ್ಯತೆ ಇದೆ. ಅಲ್ಲದೆ ಬೆಳೆದ ಆಹಾರ ಧಾನ್ಯಗಳನ್ನು ಸಾಗಿಸಲು ಹೆಚ್ಚಿನ ವಾಹನ ಬಾಡಿಗೆ ನೀಡಿ ನಷ್ಟ ಹೊಂದಬೇಕಾದ ಅನಿವಾರ್ಯತೆ ಉಂಟಾಗಿದೆ. ರೈಲು ನಿಲ್ದಾಣ ಪಟ್ಟಣದಿಂದ 1 ಕಿಲೋಮೀಟರ್ ದೂರದ ಹಂತನಮನೆ ಬಳಿಯಿಂದ ರೈಲು ನಿಲ್ದಾಣಕ್ಕೆ ಹೋಗಲು ಉತ್ತಮ ರಸ್ತೆ ಇದೆ. ಮಂಗಳೂರು ಕಾರವಾರ ಸುಬ್ರಹ್ಮಣ್ಯ ಧರ್ಮಸ್ಥಳ ಹಾಗೂ ಬೆಂಗಳೂರು ಪ್ರವಾಸಕ್ಕೆ ರೈಲು ಪ್ರಯಾಣ ಹೆಚ್ಚು ಅನುಕೂಲವಾಗಿದೆ. ಪ್ರಯಾಣ ಮಾಡುವ ಅವಕಾಶ ಈ ಭಾಗದ ಜನರಿಗೆ ಮಾತ್ರ ಮರೀಚಿಕೆಯಾಗಿದೆ. ರೈಲು ನಿಲುಗಡೆಗೆ ಆಗ್ರಹಿಸಿ ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳು, ನಾಗರಿಕರು ಹಲವು ಬಾರಿ ಪ್ರತಿಭಟನೆ ನಡೆಸಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಹಾಗೂ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಮನವಿ ಸಲ್ಲಿಸಿದರು. ಯಾವುದೇ ಪ್ರಯೋಜನವಾಗಿಲ್ಲದಿರುವುದು ಮಾತ್ರ ಆಲೂರು ಜನತೆಯ ಅಸಮಾಧಾನಕ್ಕೆ ಕಾರಣವಾಗಿದೆ. ಆಲೂರು ಪಟ್ಟಣದ ಸಮೀಪವಿರುವ ಹಂತನಮನೆ ಗ್ರಾಮದಲ್ಲಿರುವ ರೈಲು ನಿಲ್ದಾಣದಲ್ಲಿ ಯಾವುದೇ ರೈಲುಗಳು ನಿಲ್ಲದಿರುವ ಬಗ್ಗೆ ಕೇಂದ್ರ ಸಚಿವ ಹಾಗೂ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳಿಗೆ ರಾಧಮ್ಮ ಜನಸ್ಪಂದನಾ ಸಂಸ್ಥೆ ರೈಲು ನಿಲುಗಡೆಗೆ ಒತ್ತಾಯಿಸಿ ಪತ್ರ ಬರೆದಿದ್ದು ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಸ್ಪಂದಿಸಿದ್ದಾರೆ ಎಂದು ತಿಳಿದುಬಂದಿದೆ. ಸ್ಥಳೀಯ ಮುಖಂಡ ಪ್ರತಾಪ್ ಮಾತನಾಡಿ, ಸುಮಾರು 3-4 ದಶಕಗಳಿಂದ ಆಲೂರು ಪಟ್ಟಣದ ಹಂತನಮನೆ ಬಳಿ ಸುಸಜ್ಜಿತ ರೈಲ್ವೆ ನಿಲ್ದಾಣವಿದ್ದರೂ ಸಹ ಯಾವುದೇ ರೈಲುಗಳು ನಿಲ್ಲದೆ ಇರುವುದರಿಂದ ಈ ಭಾಗದ ಜನಸಾಮಾನ್ಯರಿಗೆ ತೊಂದರೆಯಾಗುತ್ತಿದೆ. ಮೈಸೂರು ಬೆಂಗಳೂರು ಮಂಗಳೂರು ಸೇರಿದಂತೆ ಇತರೆ ನಗರಗಳಿಗೆ ಪ್ರಯಾಣಿಸಲು ತುಂಬಾ ತೊಂದರೆಯಾಗುತ್ತಿತ್ತು. ಪ್ರತಿಯೊಬ್ಬ ಪ್ರಯಾಣಿಕರು ರಸ್ತೆ ಮಾರ್ಗದಲ್ಲಿ ಓಡಾಡುವ ಅನಿವಾರ್ಯತೆ ಎದುರಾಗಿದೆ. ಇತ್ತೀಚೆಗೆ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣವಾಗಿ ಹದಗೆಟ್ಟ ಹಿನ್ನೆಲೆಯಲ್ಲಿ ಸಾಕಷ್ಟು ಅಪಘಾತಗಳು ಸಂಭವಿಸುತ್ತಿವೆ. ಆದ್ದರಿಂದ ಸಂಸದರು ಸೇರಿದಂತೆ ಈ ಭಾಗದ ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಬೇಕಾಗಿದೆ. ಇತ್ತೀಚಿನ ದಿನಗಳಲ್ಲಿ ಆಲೂರಿನ ರಾಧಮ್ಮ ಜನಸ್ಪಂದನಾ ಸಂಸ್ಥೆ ಮುಖ್ಯಸ್ಥ ಹೇಮಂತ್ ಕುಮಾರ್ ಕೇಂದ್ರ ರೈಲ್ವೆ ಮಂತ್ರಿಗಳು ಹಾಗೂ ಸಂಬಂಧಪಟ್ಟ ಕೇಂದ್ರ ಸರ್ಕಾರದ ಅಧಿಕಾರಿಗಳ ಗಮನ ಸೆಳೆದಿದ್ದಾರೆ. ಜನಪರ ಕೆಲಸ ಮಾಡುತ್ತಿರುವ ರಾಧಮ್ಮ ಜನಸ್ಪಂದನಾ ಸಂಸ್ಥೆಗೆ ಪ್ರತಿಯೊಬ್ಬರೂ ಸಹಕಾರ ನೀಡಬೇಕು ಎಂದರು.
ಇವಾಗ ರಾಧಮ್ಮ ಜನಸ್ಪಂದನ ಸಂಸ್ಥೆ ಮುಖ್ಯಸ್ಥ ಹೇಮಂತ್ ಕುಮಾರ್ ಹೆಡ್ಸಿಯನ್ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ, ಆಲೂರಿನಲ್ಲಿ ಸುಸಜ್ಜಿತವಾದ ರೈಲು ನಿಲ್ದಾಣವಿದ್ರು ರೈಲು ನಿಲ್ಲದಿರುವ ಬಗ್ಗೆ ಕೇಂದ್ರ ಸಚಿವರು ಹಾಗೂ ಕೇಂದ್ರ ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಪತ್ರ ಬರೆಯಲಾಗಿತ್ತು. ಪತ್ರಕ್ಕೆ ಸ್ಪಂದಿಸಿದ ಅಧಿಕಾರಿಗಳ ಪ್ರಾಯೋಗಿಕವಾಗಿ ಮೂರು ತಿಂಗಳ ಮಟ್ಟಿಗೆ ರೈಲು ನಿಲ್ದಾಣಕ್ಕೆ ಅವಕಾಶ ಮಾಡಿಕೊಡಲಾಗುವುದು ಎಂದು ತಿಳಿಸಿದ್ದಾರೆ. ನಂತರ ಜನಸಾಮಾನ್ಯರು ಯಾವ ರೀತಿ ಇದರ ಉಪಯೋಗಗಳನ್ನು ಬಳಕೆ ಮಾಡಿಕೊಳ್ಳುತ್ತಾರೆ ಎನ್ನುವುದರ ಮೇಲೆ ಅವಲಂಬಿತವಾಗಿದೆ. ಆಲೂರಿನಲ್ಲಿ ರೈಲು ನಿಲ್ಲುವುದರಿಂದ ಆಟೋ ಮಾಲೀಕರು, ಕೂಲಿ ಕಾರ್ಮಿಕರು ಸೇರಿದಂತೆ ವ್ಯಾಪಾರ ವಹಿವಾಟುಗಳು ನಡೆಯುತ್ತವೆ. ಇದರಿಂದ ಎಷ್ಟೋ ಕುಟುಂಬಗಳ ಜೀವನ ಕಟ್ಟಿಕೊಳ್ಳುತ್ತಾರೆ ಎಂದರಲ್ಲದೆ ಈ ಭಾಗದ ಸಂಸದರು ಕೇಂದ್ರ ಸರ್ಕಾರದ ಗಮನ ಸೆಳೆದು ಆದಷ್ಟು ಬೇಗ ರೈಲು ನಿಲುಗಡೆಗೆ ಸಹಕರಿಸಬೇಕು ಎಂದರು. ಸಿಗುವಂತಹ ಸೌಲಭ್ಯಗಳಿಗೆ ಒತ್ತು ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ರಸ್ತೆಗಳು ಸಂಪರ್ಕಗಳು ಇರೋದ್ರಿಂದ ಇದನ್ನು ನಾವು ಅತಿ ಹೆಚ್ಚಾಗಿ ನಾವನ್ನ ಒದಗಿಸ್ಕೋಬೋದಾಗಿತ್ತು. ಇಲ್ಲಿ ರೈಲ್ವೆ ಇಲಾಖೆಯಿಂದ ಇರುವಂಥ ಸೌಲಭ್ಯಗಳನ್ನು ಆಲೂರಲ್ಲಿರುವಂಥ ರೈಲ್ವೆ ನಿಲ್ದಾಣದಲ್ಲಿ ಸ್ಟೇಷನ್ ಮಾಸ್ಟರ್ಗಳಿದ್ದಾರೆ, ಸಿಬ್ಬಂದಿಗಳು ಕೂಡ ಇದ್ದಾರೆ. ಇದೇ ಮಾರ್ಗದಲ್ಲಿ ಪ್ರತಿನಿತ್ಯ ದಿನಕ್ಕೆ ಈ ಮೂರು ಬಾರಿ ರೈಲು ಸಂಚರಿಸುತ್ತೆ ಬೆಂಗಳೂರು ಮತ್ತು ಮಂಗಳೂರು ಭಾಗದಲ್ಲಿ. ಇಲ್ಲಿ ನಿಲ್ದಾಣದಲ್ಲಿ ಸ್ಟಾಪ್ ಮಾತ್ರ ಇಲ್ಲ, ಕಾರಣ ಇದು ದಶಕಗಳಿಂದ ಇರುವಂಥ ಸಮಸ್ಯೆ ಇದು. ಇದ್ರ ಬಗ್ಗೆ ಹಾಸನ ಜಿಲ್ಲಾ ಸಂಸದರಂತ ಪ್ರಜ್ವಲ್ ರೇವಣ್ಣ ಅವರು ಗಮನ ಹರಿಸಬೇಕಾಗತ್ತೆ, ತಕ್ಷಣ ಸ್ಪಂದಿಸಬೇಕಾಗತ್ತೆ. ಈಗ ನಮ್ಮ ಸಂಸ್ಥೆ ರಾಧಮ್ಮ ಜನಸ್ಪಂದನದಿಂದ ನಾನು ಕಳೆದ ತಿಂಗಳೇ ನಾನು ಫೆಬ್ರವರಿ ತಿಂಗಳೇ ನಾನು ಇಮೇಲ್ ಮುಖಾಂತರ ರೈಲ್ವೆ ಮಂತ್ರಿಗೆ ಮೇಲ್ ಮಾಡಿದ್ದೀವಿ. ಅದನ್ನು ಮೇಲ್ ಮಾಡಿದಾಗ ಅವರು ಕಾಪಿ ಫಾರ್ವರ್ಡ್ ಮಾಡಿ ಮೈಸೂರು DRM ಡಿವಿಷನ್ಗೆ ಫಾರ್ವರ್ಡ್ ಮಾಡಿದ್ದಾರೆ. ಫಾರ್ವರ್ಡ್ ಮಾಡಿದಾಗ ಅಲ್ಲಿ ಕಮರ್ಷಿಯಲ್ ಡಿಪಾರ್ಟ್ಮೆಂಟ್ ಸೌತ್ ವೆಸ್ಟರ್ನ್ ರೈಲ್ವೆ ಜನರಲ್ ಮ್ಯಾನೇಜರ್ ಹುಬ್ಳಿ ಅಲ್ಲಿಗೆ ಫಾರ್ವರ್ಡ್ ಮಾಡಿದ್ದಾರೆ. ಸೊ ಈಗ ಅವ್ರು ಏನು ಹೇಳ್ತಿದ್ರು ಅಂದರೆ ತಾತ್ಕಾಲಿಕವಾಗಿ ಪ್ರಾಯೋಗಿಕವಾಗಿ ಮೂರು ತಿಂಗಳು ಅನುಮತಿಗೆ ಕೊಡೋದಕ್ಕೆ ನಾವು ಕೊಡ್ಬೋದಾಗಿದೆ. ನಂತರ ಇಲ್ಲಿನ ಸಾರ್ವಜನಿಕರು ಯಾವ ರೀತಿ ರೈಲ್ವೆ ಇಲಾಖೆಯಿಂದ ಸಿಗುವಂಥ ಸೌಲಭ್ಯಗಳನ್ನ ಒದಗಿಸ್ಕೊಂಡು ಉಪಯೋಗಿಸ್ಕೋತಾರೆ, ಮತ್ತು ಇದಕ್ಕೆ ಸಿಕ್ಕಂತಹ ಮೂಲಭೂತ ಸೌಕರ್ಯಗಳನ್ನು ಯಾಕೆ ಸದುಪಯೋಗ ಪಡಿಸ್ಕೋತಾರೆ, ಅವ್ರಿಗೇನು ಕಮರ್ಷಿಯಲ್ ಡಿಪಾರ್ಟ್ಮೆಂಟ್ ಇರುತ್ತೆ, ಇಷ್ಟು ಒಂದು ಸ್ಟಾಪ್ ಕೊಟ್ಟರೆ ಎಷ್ಟು ಜನ ಬೇಕಾಗುತ್ತೆ ಪ್ರಯಾಣಿಕರು ಹೋಗೋದು ಬರೋರು, ಆಧಾರದ ಮೇಲೆ ಶಾಶ್ವತವಾಗಿ ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಈಗ ಫೈಲ್ ಬಂದು ನಮ್ಮ ರಿಕ್ವೆಸ್ಟ್ ಫೈಲ್ ಬಂದು ಜನರಲ್ ಮ್ಯಾನೇಜರ್ ಸೌತ್ ವೆಸ್ಟರ್ನ್ ರೈಲ್ವೆ ಹುಬ್ಳಿ ಅವ್ರ ಬಳಿ ಇದೆ. ಸೊ ಕಮರ್ಷಿಯಲ್ ಟೀಮ್ ಅದು ಪೆಂಡಿಂಗ್ ಇಟ್ಟಿದ್ದಾರೆ, ನೋಟಿಫಿಕೇಶನ್ ಇನ್ನು ಒಂದು ತಿಂಗಳಲ್ಲೇ ಕೊಡ್ತೀನಿ ಅಂತ ಹೇಳಿದ್ದಾರೆ, ದಿನ ಇನ್ನೂ ನಿಗದಿ ಮಾಡಿಲ್ಲ. ನೋಟಿಫಿಕೇಶನ್ ಅವರು ಕೊಡೋದಕ್ಕಿಂತ ಮುಂಚೆ ನಮ್ಮ ಸಂಸದರು ಇದ್ರ ಬಗ್ಗೆ ದಯವಿಟ್ಟು ಎಲ್ಲ ಊರಿನ ನಾಗರಿಕ ಸಮಸ್ತ ಜನಗಳಿಗೆ ಅನುಕೂಲ ಆಗಲಿ ಅಂತ ಅವ್ರು ಸ್ಪಂದಿಸಿದ್ರೆ ಈ ಬೇಡಿಕೆ ಯಶಸ್ಸು ಬೇಗ ಆಗುತ್ತೆ ಅಂತ ನನ್ನ ಒಂದು ಮನವಿ. ರಾಧಮ್ಮ ಜನಸ್ಪಂದನೆಗೆ ಸಾರ್ವಜನಿಕರು ಮತ್ತು ಊರಿನ ಸ್ಥಳೀಯರು ಮತ್ತು ರಾಜಕಾರಣಿಯ ಮುಖಂಡರು ಅವರೆಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ. ಏನು ನಾನು ಈ ಹೆಜ್ಜೆ ಇಟ್ಟಿದ್ದೀನಿ ರೈಲ್ವೆ ನಿಲ್ದಾಣಕ್ಕೆ ಹೋರಾಟಕ್ಕಾಗಿ, ಈ ನಿಲ್ದಾಣ ಸಕ್ಸಸ್ ಆಯಿತು ಅಂತಂದರೆ ಇದರಿಂದ ಪ್ರತಿನಿತ್ಯ ಆಟೋದವರು, ಕೂಲಿ ಕಾರ್ಮಿಕರು ಮತ್ತು ಬೀದಿ ವ್ಯಾಪಾರಿಗಳು, ಹಣ್ಣು ಮಾರುವವರು ಇವರೆಲ್ಲರಿಗೂ ಸೌಲಭ್ಯ ಸಿಗುತ್ತೆ. ಮೂಲಭೂತ ಸೌಕರ್ಯಗಳನ್ನು ಈ ರಸ್ತೆ ಅಂತರ್ಮನೆ ಸೇರೋದ್ರಿಂದ ಅದು ಕೂಡ ಡೆವಲಪ್ಮೆಂಟ್ ಆಗುತ್ತೆ, ಸುತ್ತಮುತ್ತ ಇರುವಂಥ ಬಡಾವಣೆಗಳು ಕೂಡ ಡೆವಲಪ್ ಆಗುತ್ತೆ. ಮತ್ತು ಇನ್ನೊಂದೇನಂತಂದರೆ ಹಣಕಾಸು ಈ ತಿಂಗಳಿಗೆ 20 ಲಕ್ಷ ವಹಿವಾಟು ಆಗ್ಬೋದು ಅಂದಾಜು ಈ ರೈಲ್ವೆ ನಿಲ್ದಾಣ ಕೊಟ್ಟರೆ. ಸರ್, ರೈಲ್ವೆ ನಿಲ್ದಾಣ ಇದೆ ಇವತ್ತು ಮೂರು ನಾಲ್ಕು ದಶಕಗಳಿಂದ ಇದು ಹಾಗೆ ಪಾಳುಬಿದ್ದಿದೆ. ಆದರೆ ಸುಸಜ್ಜಿತ ಕಟ್ಟಡ ನಿರ್ಮಾಣವಾಗಿದ್ದು ಇಲ್ಲಿ ಕಂಪ್ಯೂಟರು ಮತ್ತು ಮ್ಯಾನೇಜರು ಏನು ಜನರೇಟರ್ ರೂಮು ಎಲ್ಲ ಸವಲತ್ತು ಕೂಡ ಇದ್ದು ಕೂಡ ರೈಲು ನಿಲ್ದಾಣದ ನಿಲುಗಡೆ ಆಗ್ತಾ ಇಲ್ಲ. ಪ್ರಯಾಣಿಕರು ಅತಿ ಹೆಚ್ಚು ಈ ಭಾಗದಲ್ಲಿ ಮಂಗಳೂರು ಮತ್ತು ಹಾಸನ ಮಾರ್ಗವಾಗಿ ಓಡಾಡೋದ್ರಿಂದ ಇಲ್ಲಿ ರೈಲು ನಿಲ್ದಾಣ ಮಾಡಿಕೊಟ್ರೆ ಪ್ರಯಾಣಿಕರಿಗೆ ಸೌಲಭ್ಯ ಆಗುತ್ತೆ. ಹಾಗಾಗಿ ಇದಕ್ಕೆ ಸ್ಪಂದಿಸ್ತಾಯಿರ್ತಕ್ಕಂಥ ರಾಧಮ್ಮ ಜನಸ್ಪಂದನ ಸಂಸ್ಥೆ ಕೂಡ ನಾವು ಸ್ಥಳೀಯವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ವ್ಯಾಪಾರ ವಹಿವಾಟಿಗೆಲ್ಲ ಅನುಕೂಲ ಆಲೂರಿನಲ್ಲಿ ಇದು ಕೇಂದ್ರ ಬಿಂದು ಆಗಿರ್ತಕ್ಕಂಥದ್ದು, ಹಾಗಾಗಿ ಇಲ್ಲಿ ರೈಲು ಸಂಚಾರನ ನಿಲುಗಡೆನ ಮಾಡಿಕೊಟ್ರೆ ಇಲ್ಲಿ ಸ್ಥಳೀಯವಾಗಿ ವ್ಯಾಪಾರ ವಹಿವಾಟುಗಳನ್ನ ನಡೆಯುತ್ತೆ. ಹಾಗಾಗಿ ಇಲ್ಲಿ ಸ್ಥಳೀಯವಾಗಿ ಸ್ವಲ್ಪ ಅಭಿವೃದ್ಧಿ ಹೊಂದೋದಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ದಯಮಾಡಿ ಕಳಕಳಿಯ ಮನವಿ. ಹೆಡ್ಸಿಯನ್ ನ್ಯೂಸ್ ಆಲೂರು. ಆಲೂರು ಪಟ್ಟಣದಲ್ಲಿರುವ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ ಅಧಿಕಾರಿಗಳು ರೈತರು ಮಾಡಿದ ಸಾಲಕ್ಕೆ 1:3 ಬಡ್ಡಿ ಸೇರಿಸಿ ಸಾಲ ಪಾವತಿಸುವಂತೆ ನೋಟಿಸ್ ನೀಡಿ ರೈತರಿಗೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಸರ್ಕಾರಿ ಕಚೇರಿಗಳಲ್ಲಿ ರೈತರಿಗೆ ಸಕಾಲಕ್ಕೆ ಸರಿಯಾಗಿ ಕೆಲಸ ಮಾಡಿಕೊಡದೆ ಸುಖಾಸುಮ್ಮನೆ ಅಲಸುತ್ತಿದ್ದಾರೆ. ತಾಲೂಕು ಕಚೇರಿಗೆ ರೈತರು ತಮ್ಮ ಕೆಲಸ ಮಾಡಿಸಿಕೊಳ್ಳಲು ದಿನಂಪ್ರತಿ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಕಚೇರಿಗೆ ಅಲಿಯುವಂತಾಗಿದೆ. ಯಾವುದೇ ಅಧಿಕಾರಿಗಳು ಕಚೇರಿಯಲ್ಲಿ ಕುಳಿತು ಕೆಲಸ ಮಾಡುತ್ತಿಲ್ಲ. ರೈತರು ಜಮೀನಿಗೆ ಸಂಬಂಧಿಸಿದ ದಾಖಲೆಗಳಿಗೆ ಅರ್ಜಿ ಸಲ್ಲಿಸಿದರೆ ದಾಖಲೆಗಳನ್ನು ಹುಡುಕಿಕೊಡದೆ ಹಣಕ್ಕಾಗಿ ಪೀಡಿಸುತ್ತಿದ್ದಾರೆ. ಹಣ ನೀಡದಿದ್ರೆ ಹೆಂಬರ ಬರತಿ ಕೊಡುತ್ತಿದ್ದು ಇದೊಂದು ಪರಿಪಾಠ ಮಾಡಿಕೊಂಡಿದ್ದಾರೆ. ಇದರಿಂದ ರೈತರು ಕಂಗಾಲಾಗಿದ್ದಾರೆ. ತಾಲೂಕಿನ ಎಲ್ಲಾ ಕಚೇರಿಗಳಲ್ಲಿ ಭ್ರಷ್ಟ ಅಧಿಕಾರಿಗಳು ತುಂಬಿಕೊಂಡಿದ್ದಾರೆ. ಇವರಿಗೆ ಯಾರು ಹೇಳುವವರು ಇಲ್ಲದಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು.
ಸತತ ಮೂರು ವರ್ಷಗಳಿಂದ ಕೋವಿಡ್ ಬೆಳೆದ ಬೆಳೆಗೆ ಸರಿಯಾಗಿ ಬೆಲೆ ಸಿಗುತ್ತಿಲ್ಲ. ರೈತರು ವಿಷ ಕುಡಿಯುವ ಪರಿಸ್ಥಿತಿಗೆ ಬಂದಿದ್ದಾರೆ. ಆದರೂ ಅಧಿಕಾರಿಗಳ ಕಿರುಕುಳ ತಪ್ಪಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ರೈತರ ಬೇಡಿಕೆ ಈಡೇರುವವರೆಗೂ ಇಂದಿನಿಂದ 30 ದಿನಗಳ ಕಾಲ ತಾಲೂಕು ಕಚೇರಿ ಮುಂದೆ ರೈತರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು ರೈತರು ಸಹಕರಿಸಬೇಕು ಎಂದು ರೈತ ಮುಖಂಡ ಕಣಕಾಲ್ಮೂರ್ತಿ ತಿಳಿಸಿದರು. ಸ್ವೀಕಾರ ಮಾಡೋಣ ಅಂತ ರೈತ ಸಂಘ ಮುಂದಿದ್ದೀವಿ. ಏನು ಅರ್ಜಿಗಳು ಇವತ್ತು ತಾಲೂಕು ಆಫೀಸಿಗೆ ಕೊಟ್ಟಿದ್ದಾರೆ, ಜನಗಳಿಂದ ಏನು ಕೆಲಸ ಆಗಿಲ್ಲ. ಅದ್ರ ಬಗ್ಗೆ ಇವತ್ತು ನಾವು ಇವತ್ತಿನಿಂದ 30 ದಿವಸ ಕಾರ್ಯಕ್ರಮ ಇಲ್ಲೇ ರೂಪಿಸ್ಕೊಂಡ್ಬಿಟ್ಟು ಯಾರ್ಯಾರು ಕಷ್ಟದಲ್ಲಿ ಯಾರ್ಯಾರು ಸಿಗಾಯ್ತು ಅಂದಿದ್ದಾರೆ ರೈತರು ಅರ್ಜಿ ಕೊಟ್ಟು ಎಷ್ಟು ವರ್ಷ ಆಗಿದೆ ಅವೆಲ್ಲ ಅಹವಾಲುಗಳು ನಮಗೆ ಕೊಟ್ಟರೆ ನಾವು ಡಿ ಸಿ ಮತ್ತು ಎ ಸಿ ಆರ್ ಕರೆಸಿ ಇದೇನು ಕಾರ್ಯ ಇದೇನು ಅನ್ನೋದು ಅವ್ರಿಗೆ ಗಮನಕ್ಕೆ ತರ್ತೀವಿ. ಅದ್ರ ಜೊತೆ ಇಲ್ಲಿ ಯಾರೋ ನನ್ನ ಸ್ನೇಹಿತರು ಹೇಳಿದರು ಎಷ್ಟು ವರ್ಷಪ್ಪ ಅದು ಮಂಜಡ ಅವ್ರದ್ದು ಏನು ಬಗರ್ ಕುಂಬ್ ಇತ್ತು ನಿಮ್ದಲ್ಲ ಬಿಡಿ ಬಗರ್ ಕುಂಬು ಮಂಜೂರಾಗಿ 20 ವರ್ಷ ಆಗಿದೆ, ಎತ್ತಿನೊಳಗೆ ತಿಕ್ಕ ಹೋಗಿದ್ದಾರೆ, ಕಾಜೆ ಆಗಿಲ್ಲ ಅಂತಿದ್ದಾರೆ. ಅಂಥವೆಲ್ಲ ಸಮಸ್ಯೆಗಳು ಬಂದರೆ ರೈತ ಸಂಘ ಅದು ಯಾವ ಥರ ಅವರಿಗೆ ಕಲಿಸ್ಬೇಕು ಪಾಠವ ಇಲ್ಲ ದಂಡ ಅಧಿಕಾರಿಗಳು ಅದಕ್ಕೆ ಕಟ್ಟಿಕೊಡ್ತಾರೋ ಸರ್ಕಾರ ಕಟ್ಟಿಕೊಡುತ್ತೋ, ಯಾಕಂದರೆ ದಾಖಲೆ ಇಲ್ಲ ಅಂತಿದ್ದಾರೆ. ದಾಖಲೆ ಇವ್ರು ಮಾಡಬೇಕಾಯ್ತು. ಇವತ್ತು ಇನ್ನೊಂದು ಕಾರ್ಯಕ್ರಮ ಮಾಡ್ತಾರೆ ಮನೆ ಎಲ್ಲ ಪರಿಸ್ಥಿತಿಯಲ್ಲಿ ಯಾವುದೇ ಬೆಳೆಗೆ ಬೆಲೆ ಸಿಕ್ಕಿಲ್ಲ. ಇವತ್ತು ಶುಂಠಿಗಿರ್ಬೋದು, ನಾವು ಬೆಳೆಯಂಥ ಬೆಳೆ ಆಹಾರ ಪದಾರ್ಥಗಳಿಗಿರ್ಬೋದು, ಯಾವುದಕ್ಕೂ ಬೆಳೆ ಸಿಕ್ಕಿದಲ್ಲಿ ಇವತ್ತು ರಾಗಿ ಕೊಂಡಿಲ್ಲ. ರೈತ ಸಂಘದವರು ಮೊನ್ನೆ ಅವರ ಜಿಲ್ಲಾ ಪಂಚಾಯತಿ ಮುಂದೆ ಅವರ ಇದ್ರ ಮುಂದೆ ಧರಣಿ ಮಾಡಿದ್ದಾರೆ. ಇವ್ರ ಜೊತೆ ನಾವು ಕೈ ಜೋಡಿಸೋಂಥ ಇದು ನಮ್ಮ ಇವತ್ತು ನಿರ್ಧಾರವನ್ನು ತಗೊಳ್ತಾ ಇದ್ದೇವೆ. ಅನಿವಾರ್ಯವಾಗಿದೆ. ಇವತ್ತು ರೈತರ ಬಗ್ಗೆ ಸರ್ಕಾರಗಳು ಗಮನ ಹರಿಸ್ತಾ ಇಲ್ಲ ಅನ್ನೋದು ನಮಗೆ ಅನ್ನಿಸ್ತಾ ಇದೆ. ಇವತ್ತು 90% ರೈತರು ಇವತ್ತು ಕರ್ನಾಟಕದಲ್ಲಿದ್ದಾರೆ. 80% ರೈತರಿಗೆ ಬಜೆಟಲ್ಲಿ ಎಷ್ಟು ಪರ್ಸೆಂಟ್ ಕೊಡಬೇಕು? 266,000 ಕೋಟಿ ಬಜೆಟ್ ಮಂಡನೆ ಆಗಿದೆ, ಕೇವಲ 33,000 ಕೋಟಿ ರೈತರಿಗೆ ಅಂತಾರೆ. ಆ ರೈತರನ್ನ ಹೆಸರಿನಲ್ಲಿ ಇವರು ಬೇರೆ ಬೇರೆ ಯಾವುದೋ ಒಂದು ಇವುಗಳನ್ನ ತೆರೆಯೋದಕ್ಕೆ ಹೊರತು ರೈತರಿಗೆ ನೇರವಾಗಿ ಕೊಡೋಕ್ಕಲ್ಲ, ಸಾಲ ಕೊಡ್ತೀವಿ ಅಂತ ಇದ್ದಾರೆ. ಸಾಲ ಮಾಡಿರೋ ಸಾಲನೇ ಅವನು ರೈತ ಕಟ್ತಾ ಇಲ್ಲ, ಅದನ್ನೇ ಕಟ್ತಲೇ 10 ವರ್ಷದಿಂದ ಸಾಯ್ತಾ ಇದ್ದಾನೆ. ಸಾಲ ಎಲ್ಲಿಂದ ಕೊಡ್ತಾರೆ? ಸಾಲಕ್ಕಾಗಿ 400 ಕೋಟಿ ಅಂತಾರೆ. ರೈತರಿಗೆ ಏನೇನೋ ರೈತರಿಗೆ ಇಲ್ಲದ ಆಶ್ವಾಸನೆಯನ್ನು ಕೊಟ್ಟು ರೈತರಿಗೆ ಇಂಪ್ಲಿಮೆಂಟ್ ಮಾಡೋಕ್ಕಲ್ಲ. ಅವ ಇವತ್ತು ಈಗ ತಾನೇ ರೈತ ಸಂಘದ ಮೂರ್ತಿಯವರು ಮಾತಾಡಿದರು ಇವತ್ತು ತಾಲೂಕು ಕಚೇರಿಯಲ್ಲಿ. ಖಾತೆ ಆಗದಲ್ಲೇ ನಂದೇ ಉದಾಹರಣೆಗೆ, 1 ವರ್ಷದಿಂದ ನನ್ನ ಖಾತೆ ಆಗಿಲ್ಲ, ಬೇಕಾದ ದಾಖಲೆಮೆಂಟ್ಗಳನ್ನು ಕೊಟ್ಟಿದ್ದೀವಿ. ಇವರದೇ ಎಲ್ಲ ಇಲಾಖೆ ಒಳಗೆ ಇರೋಂಥ ದಾಖಲೆಮೆಂಟ್ಗಳನ್ನ ನಾವು ತಂದು ಕೊಡಬೇಕು ಅಂತಾರೆ. ಇವತ್ತು ಹೇಳ್ತಾ ಇದ್ದಾರೆ ಸರ್ಕಾರ ಬೇಕಾದಷ್ಟು ಇವರಿಗೆ ಕಾನೂನು ರೀತಿಯ ರೈತರಿಗೆ ಸಹಕಾರ ಕೊಡಿ ಅಂತ ಹೇಳ್ತೈತೆ. ಆದರೆ ಸರ್ಕಾರ ಹೇಳಿದ್ದನ್ನು ಇವರು ಇಂಪ್ಲಿಮೆಂಟ್ ಮಾಡೋಕ್ಕಲ್ಲ, ಯಾವುದೋ ಒಂದು ಕೊಕ್ಕೆ ಹಾಕಿ ರೈತರನ್ನ ದಿನನಿತ್ಯ ಆಫೀಸ್ಗೆ ಅಳಿಸ್ತಾ ಇದ್ದಾರೆ. ಇವತ್ತು ಇಲ್ಲೆಲ್ಲ ಕೂತಿರೋಂಥ ಬಂದಿರೋಂಥ ರೈತರುಗಳು ದಿನನಿತ್ಯ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಇಲ್ಲಿ ಸುತ್ತಿರೋಂಥ ರೈತರುಗಳು ಬಂದಿದ್ದಾರೆ. ಒಬ್ಬರಿಗೆ ಒತ್ತಿಬ್ರು ಒಂದು ಇಬ್ಬರಿಗೆ ಎತ್ತಿನಳ್ಳಿರಿಗೆ ಬಾಕಿ ರೈತರಿಗೆ ಕೊಟ್ಟಿಲ್ಲ. ಇದ್ರ ಯಾರು ಅರ್ಥ ಮಾಡಿದಾರ ರೈತರು? ಎಸ್ ಸಿ ಮೀಟಿಂಗ್ ಅಂತ ಶರಣೆ ಕರೆದ್ರು ಹೋಯ್ತಾರಲ್ಲ, ಏನು ಕೇಳ್ತಾರೆ ಇವರು? ಇವರು ಭಜನೆ ಕೇಳಕ್ಕ ಇವರು 3 ಜನ ಪಾರ್ಟಿಗಳು ಭಜನೆ ಕೇಳ್ತಾರೆ. ರೈತರು ಹಾಕಿರ್ಬೇಕು ಇವತ್ತು ಇದರಲ್ಲಿ ಹಿಸಾಬ್ ಕೂಡ ಸಾಯ್ತಿದ್ದಾರೆ ಎಲ್ಲ ರೈತರು. ಒಂದು 10 ಗುಂಟೆ 1 ಗುಂಟೆ 2 ಗುಂಟೆ ಊತ್ಕೊಂಡಿರಿ, ಒಂದು ಸಾಗೋಳಿಲ್ಲ ಅಂದರೆ ಅವ್ನು ನೋಡೋಕ್ಕೆ ಜಾಗಿಲ್ಲ. ಇವತ್ತು ಮಷಣಕ್ಕೆ ಯಾವುದೇ ಒಂದು ಮೆಟ್ರಿಕ್ ಹಾಕ್ಬಂದು ಅಂದಿಡ್ಕೆ ಈಗ ಸಡನ್ ಆಗಿ ಮಷಣ ಕಳಿಬೇಕಂತ ಹೋದ್ರು. ಬಾಕಿ ಮಷಣ ಕಳೆದಿದ್ರ ಕಳೆದಿರಲ್ಲ. ಈಗ ಸಾಗೋಳಿ ಕೊಡಿ ಅಂದ್ರೆ ಅವನು ಬೇರೆ ನೋಡ್ತಾನೆ, ನೀವು ಅವ್ನು ಉತ್ತರ ಏನು ಮಾಡ್ಬೇಕು? ಮುಳುಗಡೆ ಎಚ್ಚರಿಕೆ ರಿಜರ್ ಮಂಗಳೂರಿನ ಕಣಚೂರು ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ ಮಾರ್ಚ್ 1 ರಿಂದ 30 ರವರೆಗೂ 1 ತಿಂಗಳವರೆಗೂ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಪರ್ಕ ಅಧಿಕಾರಿ ನವಾಜ್ ಹಾಗೂ ಸೌಮ್ಯ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಅಧ್ಯಕ್ಷ ಎಸ್ಎಂ ಸೋಮಶೇಖರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಂಪರ್ಕ ಅಧಿಕಾರಿ ನವಾಜ್, ಮಾರ್ಚ್ 1 ರಿಂದ ಆರಂಭವಾಗಿರುವ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ವೈದ್ಯಕೀಯ ಶಾಸ್ತ್ರ ವಿಭಾಗ, ಮಕ್ಕಳ ವಿಭಾಗ, ಕ್ಷಯ ಮತ್ತು ಶ್ವಾಸಕೋಶ ವಿಭಾಗ, ಚರ್ಮರೋಗ ವಿಭಾಗಗಳ ಸಾಮಾನ್ಯ ವಾರ್ಡ್ನಲ್ಲಿ ಒಳರೋಗಿಯಾಗಿ ದಾಖಲಾಗಿರುವವರಿಗೆ ವಿವಿಧ ಸೌಲಭ್ಯಗಳು ದೊರಕಲಿದೆ. ಒಳರೋಗಿಗಳಿಗೆ ಲ್ಯಾಬೊರೇಟರಿ ಪರೀಕ್ಷೆಗಳು, ಎಂಆರ್ಐ ಸ್ಕ್ಯಾನಿಂಗ್, ಸಿಟಿ ಸ್ಕ್ಯಾನಿಂಗ್, ಮೆಮೋಗ್ರಾಮ್, ಎಕ್ಸ್ರೇ, ಇಸಿಜಿ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಉಚಿತವಾಗಿದೆ. ಸಾಮಾನ್ಯ ವಾರ್ಡ್ನಲ್ಲಿ ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಮೂಳೆ ವಿಭಾಗದ, ಕಿವಿ ಮೂಗು ಗಂಟಲು ವಿಭಾಗದ ಎಲ್ಲಾ ಶಸ್ತ್ರಚಿಕಿತ್ಸೆಗಾಗಿ ಒಳರೋಗಿಯಾಗಿ ದಾಖಲಾಗಿರುವವರಿಗೆ ಶಸ್ತ್ರಚಿಕಿತ್ಸೆಗಳು ಮತ್ತು ಔಷಧಿಗಳು ಉಚಿತವಾಗಿದೆ ಎಂದರು. ನಂತರ ಮಾತನಾಡಿದ ಅಧ್ಯಕ್ಷ ಸೋಮಶೇಖರ್, ಒಳರೋಗಿಗಳಿಗೆ ಫಿಸಿಯೋಥೆರಪಿ, ಸ್ತ್ರೀರೋಗಿಗಳಿಗೆ ಮತ್ತು ಪ್ರಸೂತಿ ವಿಭಾಗದಲ್ಲಿ ಒಳರೋಗಿಯಾಗಿ ಔಷಧಿ ಕೊಡಲಾಗುವುದು ಮತ್ತು ಸಾಮಾನ್ಯರಿಗೆ ಹೆರಿಗೆ, ಸಿಸೇರಿಯನ್ ಹೆರಿಗೆ ಹಾಗೂ ಗರ್ಭಕೋಶದ ಶಸ್ತ್ರಚಿಕಿತ್ಸೆಗಳು ಕೂಡ ಸಂಪೂರ್ಣ ಉಚಿತವಾಗಿ ಮಾಡಲಾಗುವುದು ಎಂದರು.
ಕಣ್ಣಿನ ಪೊರೆ ಚಿಕಿತ್ಸೆ ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆ ಉಚಿತವಾಗಿದ್ದು ತೀವ್ರ ನಿಗಾ ಘಟಕಕ್ಕೆ ಶೇಕಡ 50ರಷ್ಟು ರಿಯಾಯಿತಿ ಕೊಡಲಾಗುವುದು. ಇತರೆ ಸೌಲಭ್ಯದ ಬಗ್ಗೆ ತಿಳಿದುಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಹಾಸನ ನಗರದ ಬಿಎಂ ರಸ್ತೆ ಬಳಿ ಇರುವ ಅಕ್ರಿಗ್ರ ಹಾಸ್ಟೆಲ್ ಕಟ್ಟಡದಲ್ಲಿರುವ ಸೌಮ್ಯ ರೂರಲ್ ಡೆವಲಪ್ಮೆಂಟ್ ಸೊಸೈಟಿಗೆ ಭೇಟಿ ಮಾಡಬಹುದಾಗಿದೆ. ಮೊಬೈಲ್ ಸಂಖ್ಯೆ 9444836957338105569ಗೆ ಕರೆ ಮಾಡಬಹುದಾಗಿದೆ. ಚಿಕಿತ್ಸೆಯು ಉಚಿತವಾಗಿ ಮಾಡಲಾಗುತ್ತದೆ ಔಷಧಿಯೊಂದಿಗೆ. ಮತ್ತೆ ಪ್ರಸೂತಿ ವಿಭಾಗ ಅದರಲ್ಲಿ ಸಿಸರಿಂಗ್ ಹಾಗೂ ನಾರ್ಮಲ್ ಡೆಲಿವರಿಗಳು ನಾವು ಉಚಿತವಾಗಿ ಔಷಧಿಯೊಂದಿಗೆ ಮಾಡಲಾಗುತ್ತದೆ. ಮತ್ತೆ ಕ್ಯಾನ್ಸರ್ ಕಾಯಿಲೆಯ ಚಿಕಿತ್ಸೆಯನ್ನು ಸಂಪೂರ್ಣವಾಗಿ ಉಚಿತವಾಗಿ ಮಾಡಲಾಗುವುದು. ಕೀಮೋಥೆರಪಿ, ರೇಡಿಯೋಥೆರಪಿ ಮತ್ತು ಶಸ್ತ್ರಚಿಕಿತ್ಸೆ ಲಭ್ಯವಿರುತ್ತದೆ. ಇದೆಲ್ಲ ಸೌಲಭ್ಯಗಳು ನಾವು ಉಚಿತವಾಗಿ ಒಂದು ತಿಂಗಳಲ್ಲಿ ನಾವು ಫ್ರೀಯಾಗಿ ನಾವು ಮಾಡ್ತಾ ಇದ್ದೇವೆ ಕನಚೂರು ಆಸ್ಪತ್ರೆ ನಾಟಕಲ್ ಮಂಗಳೂರಲ್ಲಿ. ಸ್ಕೀಮು ಸೂಪರ್ ಸ್ಪೆಷಾಲಿಟಿಗೆ ನಾವು ಬಿ ಪಿ ಎಲ್ ಇಲ್ಲದ್ರೆ ಬಿ ಪಿ ಎಲ್ ಆಗುತ್ತೆ. ಕಣ್ಣಿನ ಶಸ್ತ್ರಚಿಕಿತ್ಸೆಯು ಉಚಿತವಾಗಿ ಮಾಡಲಾಗುತ್ತದೆ ಔಷಧಿಯೊಂದಿಗೆ. ಮತ್ತೆ ಪ್ರಸೂತಿ ವಿಭಾಗ ಅದರಲ್ಲಿ ಸಿಸರಿಂಗ್ ಹಾಗೂ ನಾರ್ಮಲ್ ಡೆಲಿವರಿಗಳು ನಾವು ಉಚಿತವಾಗಿ ಔಷಧಿಯೊಂದಿಗೆ ಮಾಡಲಾಗುತ್ತದೆ. ಮತ್ತು ಕ್ಯಾನ್ಸರ್ ಕಾಯಿಲೆಯ ಚಿಕಿತ್ಸೆಯನ್ನು ಸಂಪೂರ್ಣವಾಗಿ ಉಚಿತವಾಗಿ ಮಾಡಲಾಗುವುದು. ಕೀಮೋಥೆರಪಿ, ರೇಡಿಯೋಥೆರಪಿ ಮತ್ತು ಶಸ್ತ್ರಚಿಕಿತ್ಸೆ ಲಭ್ಯವಿರುತ್ತದೆ. ಇದೆಲ್ಲ ಸೌಲಭ್ಯಗಳು ನಾವು ಉಚಿತವಾಗಿ ಒಂದು ತಿಂಗಳಲ್ಲಿ ನಾವು ಫ್ರೀಯಾಗಿ ನಾವು ಮಾಡ್ತಾ ಇದ್ದೇವೆ ಕನಚೂರು ಆಸ್ಪತ್ರೆ ನಾಟಕಲ್ ಮಂಗಳೂರಲ್ಲಿ. ಪತ್ರಿಕಾಗೋಷ್ಠಿಯಲ್ಲಿ ಸ್ವಾತಿ ಚಂದ್ರೇಗೌಡ ಇತರರು ಉಪಸ್ಥಿತರಿದ್ದರು. ಹೆಚ್.ಸಿ.ಎನ್. ನ್ಯೂಸ್ ಹಾಸನ. ಹಾಸನ ತಾಲೂಕಿನ ಯಲಗುಂದ ಗ್ರಾಮದ ಹಾಲಿನ ಡೈರಿಯನ್ನು ಪುನರಾರಂಭಿಸುವ ಮೂಲಕ ಗ್ರಾಮಸ್ಥರ ಸಮಸ್ಯೆಯನ್ನು ಬಗೆಹರಿಸುವಂತೆ ಒತ್ತಾಯಿಸಿ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದರು. ಹಲವು ವರ್ಷಗಳಿಂದಲೂ ಯಲಗುಂದ ಗ್ರಾಮದ ಡೈರಿಯನ್ನು ಕಳೆದ 6 ವರ್ಷಗಳ ಹಿಂದೆ ಮುಚ್ಚಲಾಗಿದೆ. ಕಳೆದ 3 ವರ್ಷಗಳ ಹಿಂದೆಯೇ ಸಹಕಾರಿ ಇಲಾಖೆಯಲ್ಲಿ ಸಮಿತಿ ರಚನೆ ಮಾಡಲಾಗಿದ್ದರೂ ಒಕ್ಕೂಟವು ನಮ್ಮ ಬೇಡಿಕೆಯನ್ನು ನಿರ್ಲಕ್ಷಿಸಿದ್ದರಿಂದ ಯಲಗುಂದ ಗ್ರಾಮಸ್ಥರು ತೊಂದರೆ ಅನುಭವಿಸಬೇಕಾದ ಸ್ಥಿತಿಗೆ ಬಂದಿದ್ದಾರೆ ಎಂದು ತಮ್ಮ ಅಳಲು ತೋಡಿಕೊಂಡರು. ರಾಜಕೀಯ ಹಿನ್ನೆಲೆಯಲ್ಲಿ ಡೈರಿ ಮುಚ್ಚಲಾಗಿದ್ದು ಮತ್ತೆ ಆರಂಭಿಸುವ ಮೂಲಕ ರೈತರ ನೆರವಿಗೆ ಬರುವಂತೆ ಕೋರಿದರು. ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ ಯಲಗುಂದದಿಂದ ನೆಟ್ಟೂರು ಎತ್ತರೆ ದೂರದ ಸ್ಥಳಕ್ಕೆ ಹಾಲನ್ನು ಕೊಂಡೊಯ್ಯಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಸಮಸ್ಯೆಗಳನ್ನು ಬಗೆಹರಿಸಿ ಹಾಲಿನ ಲಾರಿಯನ್ನ ಊರಿಗೆ ಕಳುಹಿಸಿ ಹಾಲು ಎತ್ತುವ ಕಾರ್ಯ ನಡೆಸಬೇಕು ಎಂದು ಮನವಿ ಮಾಡಿದರು. ಹಾಲು ದನಗಳು ಸಾಕಂಡೇ ನಾವು ಜೀವನ ನಡೆಸಬೇಕು. ದಯವಿಟ್ಟು ಡೈರಿ ಓಪನ್ ಮಾಡಿ. ನೀವು ಡೈರಿಗೆ ಹಾಲು ಕೊಡೋಕ್ಕೆ ಎಷ್ಟು ದೂರ ನಡ್ಕೋಬೇಕು ಸರ್? ಡೈರಿ 2.5-3 ಕಿಲೋಮೀಟರ್ ಹೋಗೋದು ಸರ್. ಎಷ್ಟು ಜನಸಂಖ್ಯೆ ಇದೆ ನಿಮ್ಮೂರಲ್ಲಿ? ನಮ್ಮೂರಲ್ಲಿ 1,700 ಜನಸಂಖ್ಯೆ ಇದೆ. ಡೈರಿ ಯಾವ ಕಾರಣಕ್ಕೆ ಮುಚ್ಚಾಕಿದ್ದಾರೆ? ಡೈರಿ ಅವರು ದುರಾಡಳಿತ ಅಂದರೆ ಅವರು ಯಾವ ಒಂದು ಲೆಕ್ಕ ಕೊಡ್ತಾರೆ. 2-3 ತಿಂಗಳಿಗೆ ಹಾಲು ಕೊಡೋರು, ನಮ್ಮ ದುಡ್ಡು ಕೊಡೋರು. ನಾವು ಕೇಳೋಕೆ ಹೋದಾಗ ಡೈರಿ ಲಾಸ್ ಆಗಿದೆ, ಅಲ್ಲಿಂದ ನಮಗೆ ಪೇಮೆಂಟ್ ಹಾಕಿಲ್ಲ, ಪೇಮೆಂಟ್ ಹಾಕ್ತಾ ಕೊಡ್ತೀವಿ, ಏನೇನೋ ಸುಳ್ಳು ಕಾರಣ ಕೊಡೋದು. ಅಧಿಕಾರಿಗಳ ಮಟ್ಟಕ್ಕೆ, MLA ಅವ್ರ ಮಟ್ಟಕ್ಕೆ, ಅಲ್ಲಿ ಸ್ಥಳೀಯ MLA ಎಲ್ಲರಿಗೂ ನಾವು ಸ್ಪಂದಿಸೋದು ಸ್ವಾಮಿ. ಅವರು ಏನು ಹೇಳಿದ್ರು, ಏನಾರು ಒಂದು ಕಾಯಿ ಆರಿಸಿ ಕೊಡೋರು ನಮಗೆ. ಯಾವುದಾರು ಒಂದು ಕುಂದುಕೊರತೆ ಹೇಳೋಕೆ ಹೋದರೆ ಏ ನಮಗೆ ಗೊತ್ತು. ಪ್ರಮುಖ ಲೀಡರ್ಗಳು ಅವ್ರವ್ರ ಕಾರಣದಿಂದ ಡೈರಿ ಓಪನ್ ಮಾಡೋಕೆ ಬಿಡ್ತಿಲ್ಲ. ಹಾಲು ಒಕ್ಕೂಟದವರು ಯಾವುದೇ ರೀತಿ ಸ್ಪಂದನೆ ಮಾಡ್ತಿಲ್ಲ ನಮಗೆ. ನಾವು ಅವ್ರಿಗೆಲ್ಲ ಮನವಿನೂ ಕೊಟ್ಟಿದ್ದೀವಿ, ಪ್ರತಿಯೊಂದನ್ನು ಕೂಡ ಮಾಡಿದೆ ಸರ್. ನಮ್ಮೂರಲ್ಲಿ ಸುಮಾರು 200-300 ಹಸುಗಳಿದೆ. ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಂಜೆ ಸೇರಿ 35-40 ಕ್ಯಾನ್ ಹಾಲಾಗುತ್ತೆ. ನಾವು ಹಾಲಾಗಬೇಕು ಅಂತಂದರೆ 2-3 ಕಿಲೋಮೀಟರ್ ಬೇರೆ ಊರಿಗೆ ನಡ್ಕೊಂಡೋಗಿ, ನಿಟ್ಟೂರು ಅಥವಾ ಚೋಡನಹಳ್ಳಿ ಇಲ್ಲಾಂತಂದರೆ ಮಲ್ಲಾಯಕನಹಳ್ಳಿ ಈ ಥರ. ನಮ್ಮೂರು ಯಲಗುಂದ ಪ್ರತಿ ಕಡೆಯೂ ತಿರುಗ್ತಾ ಇದ್ದೀವಿ. ಅಂದರೆ ವಯಸ್ಸಾರರು ಎಲ್ಲ ಹೈನುಗಾರಿಕೆನ ನೆಚ್ಕೊಂಡು ಬದುಕ್ತಾ ಇದ್ದೀವಿ. ಅವ್ರಿಗೆ ತುಂಬಾ ತೊಂದರೆ ಆಗಿದೆ. ಈ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಆಗಲಿ, ಈಗ ನಮಗೆ ಸರಿಯಾದ ರೇಟ್ ಸಿಗ್ತಿಲ್ಲ, ದರ ಕಡಿಮೆ ಆಗಿದೆ. ಪ್ರೈವೇಟ್ ಡೈರಿ ಅವ್ರದ್ದು 24 ರೂಪಾಯಿ ಕೊಡ್ತಾರೆ, ಕಡಿಮೆ ಆಗಿದೆ. ಪ್ರತಿಭಟನೆಯಲ್ಲಿ ಯಲಗುಂದ ಗ್ರಾಮದ ಲಿಂಗರಾಜು, ಸಿದ್ದಣ್ಣ, ಚಂದ್ರೇಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಹೆಚ್.ಸಿ.ಎನ್. ನ್ಯೂಸ್ ಹಾಸನ. ಪುರಾಣ ಪ್ರಸಿದ್ಧ ಕೊಣರೂರು ಶ್ರೀ ಕೊಳಲು ಗೋಪಾಲಕೃಷ್ಣ ಸ್ವಾಮಿಯವರ ಬ್ರಹ್ಮರಥೋತ್ಸವವು ಭಕ್ತರ ಸಮ್ಮುಖದಲ್ಲಿ ಸಂಪನ್ನಗೊಂಡಿತು. ರಥೋತ್ಸವದ ಅಂಗವಾಗಿ ಶ್ರೀ ಕೊಳಲು ಗೋಪಾಲಕೃಷ್ಣ ದೇವಾಲಯದಲ್ಲಿ ಸೋಮವಾರ ಬೆಳಗ್ಗೆಯಿಂದಲೇ ವಿವಿಧ ಧಾರ್ಮಿಕ ಕೈಂಕರ್ಯಗಳು ಜರುಗಿದವು. ಸ್ವಾಮಿಯ ಮೂಲಮೂರ್ತಿಗೆ ವಿವಿಧ ಅಭಿಷೇಕಗಳು, ವಿಶ್ವಕ್ಷೇಣ ಹೋಮ, ರುಕ್ಮಿಣಿ ಸತಿಭಾಮ ಸಮೇತ ಶ್ರೀಕೃಷ್ಣ ಹೋಮ, ಶ್ರೀಸೂಕ್ತ ಹೋಮ, ಪುರುಷ ಸೂಕ್ತ ಹೋಮ, ಅಷಾಧಿ ಕಲ್ಪಕಾರ ಹೋಮ, ಆದಿತ್ಯ ನವಗ್ರಹ ಹೋಮಗಳನ್ನು ಜರುಗಿದವು. ನಂತರ ದೇವರ ಉತ್ಸವ ಮೂರ್ತಿಯನ್ನು ಮೆರವಣಿಗೆಯಲ್ಲಿ ತಂದು ಬ್ರಹ್ಮರಥಕ್ಕೆ ರಥ ಸಂಪ್ರೋಕ್ಷಣೆ ಪೂರೈಸಿ ತಾರೋಹಣ ಮಾಡಿಸಲಾಯಿತು.
ಕಂದಾಯ ನಿರೀಕ್ಷಕ ಮಂಜುನಾಥ್ ಪೂಜೆ ಸಲ್ಲಿಸಿ ನಂತರ 12:15ಕ್ಕೆ ಅಭಿಜಿತ್ ಲಗ್ನದಲ್ಲಿ ಭಕ್ತರು ರಥಗಿಳಿದರು. ರಥದ ಜೊತೆ ಸಾಗಿದ ಮಕ್ಕಳು ಭಜನೆಯು ಭಕ್ತರ ಮನ ಸೆಳೆಯಿತು. ರಥೋತ್ಸವದ ವೇಳೆ ವೀರಗಾಸೆ, ಡೊಳ್ಳು ಕುಡಿತ, ಕೀಲು ಕುದುರೆ ಮತ್ತು ಲಗೋರಿ ಗೊಂಬೆಗಳು ಉತ್ಸವದ ಮೆರಗನ್ನು ಹೆಚ್ಚಿಸಿದವು. ರಥ ಸಾಗಿದ ದಾರಿಯುದ್ದಕ್ಕೂ ಭಕ್ತರು ಕಲ್ಲು ಸಕ್ಕರೆ ಚಾಕೊಲೇಟ್ ಹಂಚಿದರು. ರಥ ಮಹಾಳದಿಂದ ಹೊರಟ ರಥವು ಗಾಂಧಿ ಸರ್ಕಲ್ನವರೆಗೆ ತೆರಳಿ ಮತ್ತೆ ಸ್ವಸ್ಥಾನ ಸೇರಿತು. ದೇವಾಲಯವನ್ನು ತಳಿರು ತೋರಣಗಳು ಮತ್ತು ಫಲಪುಷ್ಪ ಸಿಂಗರಿಸಿತು ಪ್ರಮುಖ ಆಕರ್ಷಣೆಯಾಗಿತ್ತು. ಪಟ್ಟಣ ಮತ್ತು ಸುತ್ತಮುತ್ತಲಿನಿಂದ ಬಂದಿದ್ದ ಭಕ್ತರು ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದು ಪುನೀತರಾದರು. ತಹಸೀಲ್ದಾರ್ ಕೆಆರ್ ಶ್ರೀನಿವಾಸ್, ಮಾಜಿ ಸಚಿವ ಹಿಮಂಜು, ಕಾಂಗ್ರೆಸ್ ಮುಖಂಡ ಶ್ರೀಧರ್ ಗೌಡ, ದಿನೇಶ್ ಭೈರೇಗೌಡ ಮುಂತಾದವರು ದೇವರ ದರ್ಶನ ಪಡೆದರು. ಸುಳ್ಳು ದಾಖಲೆ ಸೃಷ್ಟಿಸಿಕೊಂಡು ಜಮೀನನ್ನ ಖಾತೆ ಮಾಡಿಸಿಕೊಳ್ಳಲು ಹುನ್ನಾರ ನಡೆಸಿದ್ದು ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳುತ್ತಿದ್ದಲ್ಲಿ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಜಮೀನಿನ ಮಾಲೀಕರು ಕಣ್ಣೀರು ಹಾಕಿದ್ದಾರೆ. ಬೇಲೂರು ತಾಲೂಕಿನ ಹಳಿಬೀಡು ಹೋಬಳಿಯ ದೇವಿಹಳ್ಳಿ ಗ್ರಾಮಸ್ಥರ ಭೋವಿ ಕಾಲೋನಿಯ ಸರ್ವೆ ನಂಬರ್ 53ರಲ್ಲಿ 1.3 ಎಕರೆ ಜಮೀನಿದ್ದು ಹಲವಾರು ವರ್ಷಗಳಿಂದ ನಾರಾಯಣ ಭೋವಿ ಎಂಬುವರು ಜಮೀನನ್ನು ಉಳುಮೆ ಮಾಡಿಕೊಂಡು ಬರುತ್ತಿದ್ದ. 1981ರಲ್ಲಿ ತಾಲೂಕು ಕಚೇರಿಯಿಂದ ಹಂಗಾಮಿ ಸಾಗುವಳಿ ಪತ್ರವನ್ನು ನೀಡಿದ್ದು ಅಂದಿನಿಂದಲೂ ಸಹ ಅವರ ಮಕ್ಕಳಾದ ಧರ್ಮಭೋವಿ ಹಾಗೂ ರಾಮಭೋವಿ ಎಂಬುವರು ಉಳುಮೆ ಮಾಡಿಕೊಂಡು ಬರುತ್ತಿದ್ದರು. ಈ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರಾದ ದೇವಿಹಳ್ಳಿ ಭೂವಿ ಕಾಲೋನಿಯ ಇಬ್ಬರು ವಾರದ ಗುತ್ತಿಗೆ ಆಧಾರದ ಮೇಲೆ ಜಮೀನನ್ನು ಶುಂಠಿ ಬೆಳೆಯಲು 3 ವರ್ಷದ ಹಿಂದೆ ಪಡೆದುಕೊಂಡಿದ್ದರು. ಬಡ ಕುಟುಂಬದ ಧರ್ಮಭೂವಿ ಹಾಗೂ ರಾಮಭೂವಿ ಎಂಬುವವರು ಬೇರೆಡೆಗೆ ಕೂಲಿ ಕೆಲಸಕ್ಕೆ ಹೋದ ಸಂದರ್ಭದಲ್ಲಿ ನಕಲಿ ದಾಖಲೆ ಸೃಷ್ಟಿಸಿಕೊಂಡು ಜಮೀನನ್ನು ಲಪಡಾಯಿಸುವ ಹುನ್ನಾರ ನಡೆಸಿದ್ದಾರೆ ಎಂದು ಕುಟುಂಬಸ್ಥರಾದ ಜಯಮ್ಮ ಹಾಗೂ ಮಂಜಮ್ಮ ತಮ್ಮ ಅಳಲು ತೋಡಿಕೊಂಡರು. ಇದೇ ವೇಳೆ ಮಾತನಾಡಿದ ಅವರು, ಬಡ ಕುಟುಂಬವಾದ ನಾವು ಕೂಲಿ ಮಾಡಿಕೊಂಡು ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದೇವೆ. ನಾವುಗಳು ಓದು ಬರಹ ಕಲಿಯದವರಾಗಿದ್ದು ಜಮೀನು ಕೆಲಸ ಮಾಡಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ತಿಂಗಳ ಗುತ್ತಿಗೆ ಆಧಾರದ ಮೇಲೆ ನಮ್ಮ ದೂರದ ಸಂಬಂಧಿಗಳಾದ ಅವರಿಗೆ ಜಮೀನನ್ನು 50,000 ರೂಪಾಯಿಗಳಿಗೆ ಗುತ್ತಿಗೆ ನೀಡಿದ್ದು ನಂತರ ದಿನಗಳಲ್ಲಿ ನಾವೇ ಅಡಿಕೆ ಹಾಗೂ ತೆಂಗನ್ನ ಬೆಳೆದಿದ್ದು ನಮಗೆ ನೀಡಿದ ಹಂಗಾಮಿ ಚೀಟಿಯನ್ನೇ ನಿಜವಾದ ಸಾಗುವಳಿ ಚೀಟಿ ಎಂದು ಭಾವಿಸಿದ್ದು ಖಾತೆಯನ್ನ ಮಾಡಿಸಿಕೊಂಡಿರಲಿಲ್ಲ. ನಮಗೆ ತಿಳಿಯದಂತೆ ಸುಳ್ಳು ದಾಖಲೆ ಸೃಷ್ಟಿಸಿಕೊಂಡು ನಮಗೆ ಬದುಕು ಸಾಗಿಸಲು ಇರುವಂತಹ 1.14 ಕೋಟಿ ಜಮೀನನ್ನ ಲಪಡಾಯಿಸುವ ಹುನ್ನಾರ ನಡೆಸಿದ್ದಾರೆ. ಇದನ್ನು ಕೇಳಲು ಹೋದ ನಮಗೆ ನಮ್ಮ ಕುಟುಂಬಸ್ಥರ ಮೇಲೆ ಹಲ್ಲೆ ಮಾಡಿದ್ದಾರೆ. ಇದರಿಂದಾಗಿ ನಾವು ತಹಸೀಲ್ದಾರ್ ಅವರಿಗೆ ಹಂಗಾಮಿ ಸಾಗುವಳಿ ಚೀಟಿಯನ್ನ ಹಾಗೂ ಖಾತೆಯನ್ನ ಖಾಯಂ ಮಾಡಿಕೊಡುವಂತೆ ಮನವಿ ಮಾಡಿದ್ದು ನಮಗೆ ನ್ಯಾಯ ಸಿಗದಿದ್ದಲ್ಲಿ ಇದೇ ಜಾಗದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ಕಣ್ಣೀರು ಹಾಕಿದ್ರು. 2 ವರ್ಷ ಕೆಲಸ ಮಾಡಿದ್ದು ಬಿಟ್ಕೊಡ್ತೀವಿ ಅಂತ ಅಂದ್ರೆ ಅವರು ಬಿಟ್ಕೊಡಿ, ನಮಗೆ ಜಮೀನ್ ಬೇಕು ಅನ್ನೋದಕ್ಕೆ ಈ ಬಿಟ್ಕೊಡಲ್ಲ ಅಂತ ಓಡಿಸ್ಕೋ ಬರ್ತಾರೆ. ಓಡಿ ಹಾಕಿ ಹೆಣ್ಣು ಮಕ್ಕಳು ಓಡಿಸಕ್ ಬರ್ತಾರೆ. ಮಕ್ಕಳಿಗೆ ಎಲ್ಲ ಕುಡಿಯೋರಲ್ಲ, ಅವ್ರೆ ಒಂದು 500 ರೂಪಾಯಿ ಕೊಟ್ರೆ ಅವ್ರು ಎಲ್ಲ ಎಲ್ಲಿ ಬಿದ್ಕೊಂತಾರೆ. ಏನು ಬರ್ಕೊಟ್ಟಿಲ್ಲ ನಮ್ಗೆ ಜಮೀನ್ ಕೇಳಿದ್ರೆ ಸೊಂಟಿಗೆ ಅಂತ ಕೊಟ್ಟಿದ್ವ. ನಮ್ಮ ಮನೆಯವ್ರು ಕೇಳೋತ್ಗೆ ಬಿಟ್ಕೊಡ್ತಾರೆ ತಡೆ ಬಿಟ್ಕೊಡ್ತಾರೆ ತಡೆ ಅಂತ ಇದೇ ಹೇಳ್ತಾ ಇದ್ರು. ನಮಗೆ ಜಮೀನನ್ನು ಇವ್ರು ಅವ್ರ ಹೆಸರು ಮಾಡ್ಕೊಳಕ್ ನೋಡ್ತಾ ಇದ್ರು ಸರ್. ಇವ್ರ ಸಾಗುವಳಿ ಸಿಕ್ಕಿದೆ ಸರ್, ಸಾಗುವಳಿ ಸಿಕ್ಕಿದೆ, ಕಾಯಂ ಸಾಗುವಳಿ ಸಿಕ್ಕಿದೆ. ಖಾತೆಯನ್ನು ಮಾಡಿಸ್ಕೋಬೇಕು. ಇವ್ರು ಖಾತೆ ಅದೇ ಒರಿಜಿನಲ್ ಅಂತ ಅದೇ ಸುಮ್ಮನೆ ಬೇರೆಲ್ಲ ಇಟ್ಕೊಂಡು ಸುಮ್ಮನೆ ಇದ್ರು ಇಷ್ಟ ತನಕ. ಅದೇನು 50 ವರ್ಗ ಮುಂದಿನ ಮೇಲೆ ಮಾಡಿಸ್ಕೋಬೇಕಾಗ್ತದೆ. ಖಾತೆ ಮಾಡಿಸ್ಕೋ ಹೋಗ್ಬೇಕಾದ್ರೆ ಗೊತ್ತಾಯ್ತು ಸರ್. ಇದು ಸುಮಾರು ಇವರಿಗೆ ಬರೀ ಹೆಣ್ಮಕ್ಳು ಇರೋ ಸರ್, ಗಂಡದಿರು ಎಲ್ಲಿ ಕುಡ್ಕೊಂಡು ಅಲ್ಲೆಲ್ಲಿ ಯಾರ ಜೊತೆ ಯಾರು 500 ರೂಪಾಯಿ ಕೊಡ್ತಾರೆ ಅವ್ರ ಜೊತೆ ಹೋಗಿರ್ತಾರೆ ಸರ್. ಶೇಷನ್ ಅವರು ಇವಾಗ ಅವ್ರು 88ರಲ್ಲಿ ಹುಟ್ಟೇ ಇಲ್ಲ ಸರ್. ಅವರು ಇವಾಗ ಸುಳ್ಳು ದಾಖಲಾತಿನ ಸೃಷ್ಟಿ ಮಾಡ್ಕೊಂಡು ಇದು ಮಾಡ್ತಾಯಿದ್ದಾರೆ ಸರ್. ಅವರು ಸುಳ್ಳು ದಾಖಲಾತಿ ಫುಲ್ಲು ಸೃಷ್ಟಿ ಮಾಡಿದ್ದಾರೆ ಸರ್. ಆದರೆ ನಾವು ಕೇಳಕ್ಕೆ ಹೋದರೆ ಒಡೆಯೋಕೆ ಬಡಿಯೋಕೆ ಬರೋದು, ಜಣ್ಮಕ್ಳ ಮೇಲೆ ಅದು ದೌರ್ಜನ್ಯ ಮಾಡೋದು, ಏಕವಚನದಲ್ಲಿ ಬೈದಿದ್ದಾರೆ ಸರ್. ಅವರೆಲ್ಲ ರೆಕಾರ್ಡ್ ಇವಾಗ ಸಾಗೋಳಿಗೆ ಏನು ಬೇಕಾದೆಲ್ಲ ಇದು ಮಾಡಿದ್ದಾರೆ ಸರ್. ಅವರು ತರಬೇಕಾರೆ ಅವ್ರ ಮುಂದೆನೆ ಹೇಳಿಸ್ತಿಬೇಕಾರೆ ತರ. ಇವರ ದುದ್ದ ಬಾಗೇಶ್ವರ ಕಡೆಗೆ ಎಲ್ಲ ಹೋಗಿ ಹುಡ್ಕೊಂಡು ಹೋಗಿ ತಂದು ಇವರ ಗುಂಡು ಹೊಡೆದು ಸರ್ ತುಂಬಾ ಕಿರುಕುಳ ಕೊಡ್ತಾರೆ ಸರ್. ಹೊಡೆಯಕ್ಕೆ ಗಿಡಕ್ಕೆ ಸಂಜೆ ಸ್ಟೇಷನ್ ಹತ್ರ ಮಂಗಿದ್ರು ಸರ್. ಹೆಚ್ಸಿಯಾ ನ್ಯೂಸ್ ನಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್. ಶ್ರೀ ಗುರುಗಳ ಆಶೀರ್ವಾದದೊಂದಿಗೆ ಬಿಟಿಎಸ್ ನಗರ ಬೇಲೂರು ಇದೀಗ ನಿವೇಶನ ಕೊಳ್ಳುವವರಿಗೊಂದು ಸುವರ್ಣಾವಕಾಶ. ಹಾಸನ ಬೇಲೂರು ಮುಖ್ಯ ರಸ್ತೆಯಲ್ಲಿರುವ ಬೇಲೂರು ಹಳೆಬೀಡು ಸ್ಥಳೀಯ ಪ್ರಾಧಿಕಾರ ಬೇಲೂರು ಇವರಿಂದ ಅನುಮೋದನೆಗೊಂಡ 30-40 ಚದರಡಿಯ ನಿವೇಶನಗಳು ನಿಮ್ಮ ಕೈಗೆಟುಕುವ ಬೆಲೆಯಲ್ಲಿ ದೊರೆಯುತ್ತವೆ. ಇದೀಗ ಇನ್ನು ವಿಸ್ತಾರಗೊಂಡಿರುವ ಬಿಜಿಎಸ್ ನಗರದಾದ್ಯಂತ ಬೀದಿದೀಪದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ತಾರ್ ರಸ್ತೆ, ಬಾಕ್ಸ್ ಮಾದರಿಯ ಚರಂಡಿ ವ್ಯವಸ್ಥೆ, ಸುಸಜ್ಜಿತವಾದ ವಾತಾವರಣ ಮತ್ತು ವಿಶಾಲವಾದ ಉದ್ಯಾನವನ ಹೊಂದಿರುತ್ತದೆ.
ಈಗಾಗಲೇ ಹಲವು ಮನೆಗಳು ನಿರ್ಮಾಣಗೊಂಡಿರುವ ಮತ್ತು ತಕ್ಷಣವೇ ನಿಮ್ಮ ಮನೆ ಕಟ್ಟಿಕೊಳ್ಳಲು ಸೂಕ್ತ ಸೌಲಭ್ಯ ಹೊಂದಿರುವ ಬಡಾವಣೆಯಾಗಿದೆ. ನಿವೇಶನ ಕೊಳ್ಳುವವರಿಗೆ ಬ್ಯಾಂಕ್ನಿಂದ ಸಾಲ ಸೌಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವ್ಯವಸ್ಥಾಪಕರು ಬಿಜಿಎಸ್ ನಗರ ಬೇಲೂರು. ದೂರವಾಣಿ ಸಂಖ್ಯೆ 8867826585 ಮತ್ತು 8904212443. ಕಷ್ಟಪಟ್ಟು ಹಣ ಕೂಡಿಸಿ ಒಡವೆ ಮಾಡಿಸಿರ್ತೀರಿ, ಮಕ್ಕಳ ಉನ್ನತ ಅಭ್ಯಾಸಕ್ಕೋ ಅವರ ಮದುವೆಗೋ ಇಲ್ಲ ಯಾವುದಾದ್ರೂ ಆರೋಗ್ಯ ಸಮಸ್ಯೆಗೋ ಹಣ ಬೇಕಾದಾಗ ಆ ಚಿನ್ನವನ್ನ ಮಾರೋಕೆ ಅಂತ ಹೋದ್ರೆ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಯಲ್ಲಿದ್ದೀರಾ? ಇನ್ನು ಮೇಲೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನಿಮ್ಮಲ್ಲಿರೋ ಹಳೆ ಚಿನ್ನ ಆಗ್ಲಿ ಅಥವಾ ನೀವು ಅಡ ಇಟ್ಟಿರೋ ಚಿನ್ನ ಆಗ್ಲಿ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ಮ ಕೈಗಿಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆಯಾಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಕೆನರಾ ಬ್ಯಾಂಕ್ ಪ್ರಸ್ತುತಪಡಿಸುತ್ತಿದೆ ಕೆನರಾ ಚಿನ್ನದ ಸಾಲ. ಯಾವುದೇ ಅಡಚಣೆಗಳಿಲ್ಲದೆ ಅತ್ಯಂತ ಸುಲಭವಾಗಿ ಮತ್ತು ಕನಿಷ್ಠ ಬಡ್ಡಿ ದರದೊಂದಿಗೆ ಕೆನರಾ ಚಿನ್ನದ ಸಾಲವನ್ನು ಪಡೆಯಲು ಸುವರ್ಣಾವಕಾಶ. ಕಡಿಮೆ ಹಾಗೂ ಆಕರ್ಷಕ ಬಡ್ಡಿ ದರದೊಂದಿಗೆ ಎಲ್ಲಾ ಚಟುವಟಿಕೆಗಳಿಗೆ ಪ್ರತಿ ವ್ಯಕ್ತಿಗೆ ರೂ 1,05,00,000 ಸಾಲ ಪಡೆಯುವ ಅವಕಾಶವಿದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಕೆನರಾ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ ಅಥವಾ 1800-425-0018 ಕರೆ ಮಾಡಿ. ಕೆನರಾ ಬ್ಯಾಂಕ್, ಟುಗೆದರ್ ವಿ ಕ್ಯಾನ್. ಬಿಗ್ ಬ್ರ್ಯಾಂಡ್ ಸೇಲ್ಸ್ ಸಿದ್ಧ ಉಡುಪುಗಳ ಮಾರಾಟ ಮೇಳ. ಹಾಸನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಗ್ ಬ್ರ್ಯಾಂಡ್ ಸೇಲ್ಸ್ ಕಂಪನಿಯಿಂದ ನೇರವಾಗಿ ಗ್ರಾಹಕರಿಗೆ ಮಾರಾಟ. ಈ ಅವಕಾಶ ಕೆಲವೇ ದಿನಗಳು ಮಾತ್ರ. 10,000 ಹೆಚ್ಚು ವಿಧದ ಪ್ರಕಾರದ ಜೆಂಟ್ಸ್, ಲೇಡೀಸ್ ಮತ್ತು ಮಕ್ಕಳ ಪ್ಯಾಂಟ್, ಟೀಶರ್ಟ್, ಲೋವೆರ್, ಟಾಪ್, ಬರ್ಮುಡಾ ಸಿದ್ಧ ಉಡುಪುಗಳು ಲಭ್ಯ. ಕೇವಲ 200-350 ರೂಗಳು ಮಾತ್ರ. ಬಿಗ್ ಬ್ರ್ಯಾಂಡ್ ಪುರುಷರ ಶರ್ಟ್, ಟೀಶರ್ಟ್, ಪ್ಯಾಂಟ್, ಡ್ರೆಸ್ಗಳು 499 ರೂಗಳಿಂದ 999 ರೂಗಳಲ್ಲಿ ಲಭ್ಯ. ಬ್ರ್ಯಾಂಡೆಡ್ ಲೇಡೀಸ್ ಕುರ್ತೀಸ್ ಕೇವಲ 350 ರೂಪಾಯಿಗಳಿಂದ 500 ರೂಗಳು ಮಾತ್ರ. ಹುಡುಗರ ಜೀನ್ಸ್ ಪ್ಯಾಂಟ್, ಕಾಟನ್ ಪ್ಯಾಂಟ್, ಶರ್ಟ್, ಟೀಶರ್ಟ್ಗಳು ಲಭ್ಯ. ಬಿಗ್ ಆಫರ್, 4 ಟೀಶರ್ಟ್ ಕೇವಲ 999 ರೂಪಾಯಿಗಳು ಮಾತ್ರ. ಭೇಟಿ ಕೊಡಿ ಮೀನಾಕ್ಷಿ ಕನ್ವೆನ್ಷನ್ ಹಾಲ್, 3ನೇ ಮಹಡಿ, BSNL ಎದುರು, ಹಾಸನ್. ಗ್ಯಾಲಕ್ಸಿ ಚಾಕ್ಲೇಟ್ ಅಂಡ್ ಡ್ರೈ ಫ್ರೂಟ್ಸ್, ಶ್ರೀ ಮಂಜುನಾಥ ಕನ್ವೆನ್ಷನ್ ಹಾಲ್ ಬಿಲ್ಡಿಂಗ್, ಪಂಚಮುಖಿ ಸರ್ಕಲ್, SJP ರಸ್ತೆ, KR ಪುರಂ, ಹಾಸನ್. ಹಾಸನದ ಜನತೆಗೊಂದು ಸುವರ್ಣಾವಕಾಶ. ನೂತನವಾಗಿ ಪ್ರಾರಂಭವಾಗಿರುವ ಗ್ಯಾಲಕ್ಸಿ ಚಾಕ್ಲೇಟ್ ಅಂಡ್ ಡ್ರೈ ಫ್ರೂಟ್ಸ್ ನಲ್ಲಿ ಇಂಪೋರ್ಟೆಡ್ ಡೇಟ್ಸ್, ಇಂಪೋರ್ಟೆಡ್ ಚಾಕ್ಲೇಟ್ಸ್, ಇಂಪೋರ್ಟೆಡ್ ಡ್ರೈ ಫ್ರೂಟ್ಸ್ ಹಾಗೂ ಇಂಪೋರ್ಟೆಡ್ ಪಾನೀಯಗಳು ದೊರೆಯುತ್ತವೆ. ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಪ್ರಯುಕ್ತ ಸ್ಪೆಷಲ್ ಕಾಂಬೋ ಆಫರ್. ಹಾಸನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಂಗಳೂರಿನ ಪ್ರಸಿದ್ಧ ಐಡಿಯಲ್ ಐಸ್ ಕ್ರೀಂ ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಂಗಳು ದೊರೆಯುತ್ತವೆ. ನಮ್ಮಲ್ಲಿ ಬರ್ತ್ಡೇ, ಮದುವೆ ಸಮಾರಂಭಗಳು, ಮದುವೆ ವಾರ್ಷಿಕೋತ್ಸವಗಳಿಗೆ ಗಿಫ್ಟ್ ಪ್ಯಾಕ್ ಗಳನ್ನ ಮಾಡಿಕೊಡಲಾಗುವುದು. ಶುದ್ಧ ಇಂಪೋರ್ಟೆಡ್ ಕೇಸರಿ ಆಲಿವ್ ಆಯಿಲ್, ಇಂಪೋರ್ಟೆಡ್ ಆಲಿವ್ ಆಯಿಲ್, ಇಂಪೋರ್ಟೆಡ್ ಆಮಂಡ್ ಆಯಿಲ್ ಗಳು ಲಭ್ಯ. ಮದ್ಯರಹಿತ ರೆಡ್ ವೈನ್ ಹಾಗೂ ಶುದ್ಧ ಜೇನುತುಪ್ಪ ದೊರೆಯುತ್ತದೆ. ಗ್ಯಾಲಕ್ಸಿ ಚಾಕ್ಲೇಟ್ಗಳಿಗೆ ಹಾಗೂ ಡ್ರೈ ಫ್ರೂಟ್ಸ್ಗಳಿಗೆ ಭೇಟಿ ಕೊಡಿ. ಗ್ಯಾಲಕ್ಸಿ ಚಾಕ್ಲೇಟ್ ಅಂಡ್ ಡ್ರೈ ಫ್ರೂಟ್ಸ್, ಶ್ರೀ ಮಂಜುನಾಥ ಕನ್ವೆನ್ಷನ್ ಹಾಲ್, ಪಂಚಮುಖಿ ಸರ್ಕಲ್, SJP ರಸ್ತೆ, KR ಪುರಂ, ಹಾಸನ್. ಮೊಬೈಲ್ ನಂಬರ್ 888-443-4228, 9880-842-793. ಇದು ನೋಡು, ಇಟ್ಸ್ ಬ್ಯೂಟಿಫುಲ್. ಹೇಗಿದೆ? ಅಬ್ಸಲ್ಯೂಟ್ಲಿ ಪ್ರೆಷಸ್. ಆಂಟಿ, ಇದು ಬ್ಯೂಟಿಫುಲ್. ಎಲ್ಲ ಚೆನ್ನಾಗಿದೆ, ಯಾವ್ದು ಚೂಸ್ ಮಾಡೋದು? ನಾನು ಒಂದು ಮಾತು ಹೇಳ,
ಮಲಬಾರ್ನಲ್ಲಿ ಎಲ್ಲಾ ಜೆಮ್ ಸ್ಟೋನ್ ಜ್ಯುವೆಲ್ರಿಗಳು ನ್ಯಾಚುರಲ್ ಸ್ಟೋನ್ಸ್ ಮಾತ್ರ ಯೂಸ್ ಮಾಡ್ತಾರೆ, ಎಲ್ಲಾ ಸರ್ಟಿಫೈಡ್. ಮಲಬಾರ್ ಡಿಸೈನ್ ನೋಡಿದ್ರೇನೆ ಗುಣಮಟ್ಟ ಮತ್ತು ಕರಕೌಶಲ್ಯತೆ ವಿಶೇಷವಾಗಿ ಗೊತ್ತಾಗುತ್ತದೆ. ಹಾಕಿಕೊಂಡ್ರೆ ಇನ್ನೂ ಅಂದವಾಗಿ ಇರುತ್ತದೆ. ಮಲಬಾರ್ನಲ್ಲಿ ಸಂಪೂರ್ಣ ಪಾರದರ್ಶಕತೆ, ಕಲ್ಲಿಗೆ ಕಲ್ಲಿನ ಬೆಲೆ, ಚಿನ್ನಕ್ಕೆ ಚಿನ್ನದ ಬೆಲೆ ಹಾಗೂ ಬೈ ಬ್ಯಾಕ್ ಗ್ಯಾರಂಟಿ ತಪ್ಪದೇ ಸಿಗುತ್ತದೆ. ಮಲಬಾರ್ ಜೆಮ್ಸ್ಟೋನ್ ಜ್ಯುವೆಲ್ರಿ ಫೆಸ್ಟಿವಲ್, ಇದು ನಮ್ಮ ಪ್ರೆಷಿಯಸ್ ಫೆಸ್ಟಿವಲ್, ಮಲಬಾರ್ ಗೋಲ್ಡ್ ಜೆಮ್ಸ್ಟೋನ್ ಜ್ಯುವೆಲ್ರಿ ಫೆಸ್ಟಿವಲ್. ಹೋಟೆಲ್ ಶ್ರೀ ಅನ್ನಪೂರ್ಣೇಶ್ವರಿ ವೆಜ್, ಹೊಸ ಬಸ್ ಸ್ಟ್ಯಾಂಡ್ ಹಾಸನ. ಹಾಸನದ ಹೊಸ ಬಸ್ ಸ್ಟ್ಯಾಂಡ್ ಬಿಲ್ಡಿಂಗ್ ನಲ್ಲಿ ಹೊಸ ವ್ಯವಸ್ಥಾಪಕರೊಂದಿಗೆ ಪ್ರಾರಂಭವಾಗಿದೆ. ಸಮಯ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 2 ಗಂಟೆಯವರೆಗೆ ತೆರೆದಿರುತ್ತದೆ ಮತ್ತು ಕಡಿಮೆ ದರದಲ್ಲಿ ದೊರೆಯುತ್ತದೆ. ರುಚಿಯಾದ, ಶುಚಿಯಾದ, ಶುದ್ಧ ಸಸ್ಯಾಹಾರಿ ತಿಂಡಿ ಭೋಜನ ದೊರೆಯುತ್ತದೆ. ಬಿಸಿ ಬಿಸಿಯಾದ ಇಡ್ಲಿ ವಡೆ, ಮಸಾಲಾ ದೋಸೆ, ಬೆಣ್ಣೆ ದೋಸೆ, ಬಿಸಿಬೇಳೆ ಬಾತ್, ಪೊಂಗಲ್ ಮತ್ತು ಮಧ್ಯಾಹ್ನ ಚಪಾತಿ ಊಟ, ಪೂರಿ ಊಟ, ಪರೋಟಾ ಊಟ, ಕಾಫಿ, ಟೀ, ಬಾದಾಮಿ ಹಾಲು ದೊರೆಯುತ್ತದೆ. ಮನ್ವಿ ಬಿರಿಯಾನಿ ಸೆಂಟರ್ನಲ್ಲಿ ಚಿಕನ್ ಬಿರಿಯಾನಿ, ಚಿಕನ್ ಕಬಾಬ್, ಚಿಕನ್ ಚಿಲ್ಲಿ, ಎಗ್ ಫ್ರೈಡ್ ರೈಸ್, ಕುಷ್ಕಾ ಮೊಟ್ಟೆ ದೊರೆಯುತ್ತದೆ ಮತ್ತು ಮನ್ವಿ ಚಾಟ್ ಸೆಂಟರ್. ಮನ್ವಿ ಚಾಟ್ ಸೆಂಟರ್ನಲ್ಲಿ ಗೋಬಿ ಮಂಚೂರಿ, ನೂಡಲ್ಸ್, ಪಾನಿಪುರಿ, ಮಸಾಲಾ ಪುರಿ, ಫ್ರೈಡ್ ರೈಸ್, ಸಮೋಸಾ ದೊರೆಯುತ್ತದೆ ಮತ್ತು ಶುಭ ಸಮಾರಂಭಗಳಿಗೆ ಕ್ಯಾಟರಿಂಗ್ ಸೌಲಭ್ಯ ಕೂಡ ಇದೆ. ಭೇಟಿ ಕೊಡಿ ಹೋಟೆಲ್ ಶ್ರೀ ಅನ್ನಪೂರ್ಣೇಶ್ವರಿ ವೆಜ್, ಹೊಸ ಬಸ್ ಸ್ಟ್ಯಾಂಡ್ ಹಾಸನ. ಮೊಬೈಲ್ ನಂಬರ್ 7353658525 ಮತ್ತು 7022100899. ಹೋಟೆಲ್ ಶ್ರೀ ಅನ್ನಪೂರ್ಣೇಶ್ವರಿ ವೆಜ್. ವಿಶೇಷ ಸೂಚನೆ: KSRTC ಚಾಲಕರು ಮತ್ತು ನಿರ್ವಾಹಕರಿಗೆ ಹಾಗೂ ಆಟೋ ಚಾಲಕರಿಗೆ ರಿಯಾಯಿತಿ ದರದಲ್ಲಿ ಫುಲ್ ಮೀಲ್ಸ್ ಲಭ್ಯ. ನೆನಪಿಡಿ, ಹಾಸನದಲ್ಲಿ ರಾತ್ರಿ 2 ಗಂಟೆಯವರೆಗೆ ಇರುವ ಏಕೈಕ ಹೋಟೆಲ್ ಶ್ರೀ ಅನ್ನಪೂರ್ಣೇಶ್ವರಿ ವೆಜ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನ ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ್. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನ ಹೊಂದಿದೆ. ಮೂಳೆ ಶಸ್ತ್ರಚಿಕಿತ್ಸೆಯಲ್ಲಿ 35 ವರ್ಷಗಳ ಅನುಭವದ ವೈದ್ಯರಿಂದ ಚಿಕಿತ್ಸೆ ಮತ್ತು ಸಲಹೆ ನೀಡಲಾಗುವುದು. ನಮ್ಮಲ್ಲಿ ಸ್ಪೇನ್ ಸರ್ಜರೀಸ್, ಕಾಂಪ್ರಹೆನ್ಸಿವ್ ಆರ್ಥೋಪೆಡಿಕ್, ಸ್ಪೋರ್ಟ್ಸ್ ಮೆಡಿಸಿನ್ ಅಂಡ್ ಆರ್ಥೋಪೆಡಿಕ್ ಸರ್ಜರೀಸ್ ಇನ್ನು ಮುಂತಾದ ಆರೋಗ್ಯ ತುರ್ತು ಸೇವೆ ಮತ್ತು ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗುವುದು. ಜಾಯಿಂಟ್ ರಿಪ್ಲೇಸ್ಮೆಂಟ್ ಚಿಕಿತ್ಸೆಗಾಗಿ ಅತ್ಯಾಧುನಿಕ ಲ್ಯಾಮಿನಾರ್ ಏರ್ಫ್ಲೋ ಆಪರೇಷನ್ ಥಿಯೇಟರ್ ಹೊಂದಿದೆ. ಇದಲ್ಲದೆ ಆರ್ಥೋಕೇರ್ಗಳಲ್ಲಿ ದಿ ಬೆಸ್ಟ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದಾಗಿದ್ದು ಅತ್ಯುತ್ತಮವಾದ ಶಸ್ತ್ರಚಿಕಿತ್ಸೆಯು ಕೈಗೆಟುಕುವ ದರದಲ್ಲಿ ಲಭ್ಯವಿರುತ್ತದೆ. 1 ವರ್ಷದಲ್ಲಿ 100ಕ್ಕೂ ಹೆಚ್ಚು ಮಂದಿಗೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯನ್ನ ಯಶಸ್ವಿಯಾಗಿ ಮಾಡಲಾಗಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಇಂದೇ ಭೇಟಿ ನೀಡಿ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಎಲ್ಬೆಕ್ಸ್ ಕೊರಿಯರ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್, ಇದರ ಫ್ರಾಂಚೈಸಿ ಇದೀಗ ಹಾಸನದಲ್ಲಿ ಪ್ರಾರಂಭವಾಗಿದೆ. ಅತ್ಯಂತ ವ್ಯವಸ್ಥಿತ ನೆಟ್ವರ್ಕ್ ಲಿಂಕ್ ಹೊಂದಿರುವ ಎಲ್ಬೆಕ್ಸ್ ಕೊರಿಯರ್ ಕರ್ನಾಟಕದ ಯಾವುದೇ ಭಾಗಕ್ಕೆ ಬೇಕಾದರೂ ಕೇವಲ 2 ದಿನಗಳಲ್ಲಿ ತಲುಪಿಸುವ ವ್ಯವಸ್ಥೆ ಹೊಂದಿದೆ. ದೇಶ ವಿದೇಶಗಳಿಗೆ ಕೇವಲ 4-5 ದಿನಗಳಲ್ಲಿ ತಲುಪಿಸುವ ನೆಟ್ವರ್ಕ್ ಹೊಂದಿದೆ. ನಿಮ್ಮ ದಾಖಲಾತಿಗಳನ್ನ ಸುರಕ್ಷಿತವಾಗಿ ನೀವು ಇಷ್ಟಪಟ್ಟವರಿಗೆ ತಲುಪಿಸುವ ವ್ಯವಸ್ಥೆ ಹೊಂದಿದೆ. ಹಾಸನ ನಗರದಲ್ಲಿ ಡೋರ್ ಟು ಡೋರ್ ಪಿಕಪ್ ಮಾಡಲಾಗುವುದು. ಹಾಸನ ಜಿಲ್ಲೆಯಲ್ಲಿ ಕೇವಲ 1 ದಿನದಲ್ಲಿ ಸರ್ವಿಸ್ ನೀಡಲಾಗುವುದು. ದೇಶದಲ್ಲಿ 100 ಶಾಖೆಗಳು, ಕರ್ನಾಟಕದಲ್ಲಿ 18ಕ್ಕಿಂತಲೂ ಹೆಚ್ಚು ಶಾಖೆಗಳನ್ನ ಹೊಂದಿರುವ ಎಲ್ಬೆಕ್ಸ್ ನಿಮ್ಮ ಕುಟುಂಬದ ಮಿತ್ರ. ನಿಮ್ಮ ವೇಗಕ್ಕೆ ಸರಿಸಾಟಿಯಾದ ಕೊರಿಯರ್ ಸರ್ವಿಸ್ ನಾವಾಗಿದ್ದೇವೆ. ಡೊಮೆಸ್ಟಿಕ್ ಇಂಟರ್ನ್ಯಾಷನಲ್ ಸರ್ವಿಸ್ ಎಲ್ಲ ಇದೆ. ಹಾಸನ ಜನರು ಎಲ್ಲ ಉಪಯೋಗಿಸ್ಕೊಳ್ಳಿ. ಕರ್ನಾಟಕದಲ್ಲಿ 2 ಡೇಸ್ ಅಲ್ಲಿ ಎಲ್ಲ ರೀಚ್ ಆಗುತ್ತೆ. ಆಮೇಲೆ ಇಂಟರ್ನ್ಯಾಷನಲ್ಗೆ 4-5 ಡೇಸ್ ಅಲ್ಲಿ ರೀಚ್ ಆಗುತ್ತೆ. ಜಸ್ಟ್ ಕಾಲ್ ಮಾಡಿದ್ರೆ ನಾವು ಸಾಕು, ನಾವು ಬಂದು ನಾವೇ ಪಿಕಪ್ ಮಾಡ್ತೀವಿ, ಪ್ಲಸ್ ನಾವೇ ಡೆಲಿವರಿ ಮಾಡ್ತೀವಿ. ಏನೇ ಕೊರಿಯರ್ ಮಾಡಬೇಕಾದ್ರೂ ಜಸ್ಟ್ ಎಲ್ಬೆಕ್ಸ್ ಸಂಪರ್ಕಿಸಿ. ಎಲ್ಬೆಕ್ಸ್ ಕೊರಿಯರ್ ಪ್ರೈವೇಟ್ ಲಿಮಿಟೆಡ್, ಓಲ್ಡ್ ಪೋಸ್ಟ್ ಆಫೀಸ್ ಆಪೋಸಿಟ್ ಗುರುಭವನ್, ಸಿಟಿ ಬಸ್ ನಿಲ್ದಾಣದ ಹಿಂಭಾಗ, ಹಾಸನ. ಫೋನ್ ನಂಬರ್
9980371088. ಬ್ರೇಕ್ ನಂತರ ಹೆಚ್ಸಿಎನ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ರಕ್ತದಾನ ಮಾಡುವುದರಿಂದ ಮನುಷ್ಯನಿಗೆ ಹೃದಯಾಘಾತ ಸಂಭವಿಸುವುದು ಕಡಿಮೆಯಾಗುತ್ತದೆ ಎಂದು ಡಾಕ್ಟರ್ ದಿವ್ಯಾ ಜಯಪಾಲ್ ತಿಳಿಸಿದರು. ಚನ್ನರಾಯಪಟ್ಟಣದ ಜಯಪಾಲ್ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿ, ರಕ್ತ ನೀಡುವುದರಿಂದ ಲಕ್ಪ ಹಾಗೂ ಮತ್ತಿತರ ಕಾಯಿಲೆಗಳು ಬರುವುದಿಲ್ಲ. ಒಬ್ಬರು ರಕ್ತ ನೀಡಿದರೆ ಮೂರು ಜನರಿಗೆ ಉಪಯೋಗವಾಗುತ್ತದೆ. ಕೊರೋನಾ ಎಂಬ ಮಹಾಮಾರಿ ಹಿನ್ನೆಲೆ ರಕ್ತ ನೀಡಲು ಸಾರ್ವಜನಿಕರು ಮುಂದೆ ಬರುತ್ತಿರಲಿಲ್ಲ. ಆದ್ದರಿಂದ ಇತ್ತೀಚೆಗೆ ಕೊರೋನಾ ಸೋಂಕು ಕಡಿಮೆಯಾದ ಹಿನ್ನೆಲೆ ಸ್ವಯಂಪ್ರೇರಿತವಾಗಿ ರಕ್ತ ನೀಡುತ್ತಿರುವುದು ಸಂತೋಷದ ವಿಚಾರವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತ ಗುಗ್ಗಕ್ ಪುಟ್ಟಣ್ಣ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ರಕ್ತ ನೀಡುವುದರಿಂದ ಅಪಘಾತದ ಸಂದರ್ಭದಲ್ಲಿ ಒಂದು ಜೀವ ಉಳಿಸಿದ ಪುಣ್ಯ ಲಭಿಸುತ್ತದೆ. ಒಳ್ಳೆಯ ಕೆಲಸ ಮಾಡುವವರಿಗೆ ದೇವರು ಎಂದೂ ಕೈಬಿಡುವುದಿಲ್ಲ. ಆದ್ದರಿಂದ ಯಾವುದೇ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಳ್ಳದೆ ಎಲ್ಲರೂ ಸಾಮೂಹಿಕವಾಗಿ ರಕ್ತ ನೀಡಬೇಕು ಎಂದರು. ಸುಮಾರು 50ಕ್ಕೂ ಹೆಚ್ಚು ಜನ ಸ್ವಯಂಪ್ರೇರಿತವಾಗಿ ರಕ್ತ ನೀಡಿದರು. ತಿಂಗಳಲ್ಲಿ ಅವರ ತಂದೆ ಜೈಪಾಲ್ ಅವರ ಸ್ಮರಣಾರ್ಥವಾಗಿ ಜನ್ಮ ದಿನಾಚರಣೆಯ ಅಂಗವಾಗಿ ರಕ್ತದಾನ ಶಿಬಿರವನ್ನು ಏರ್ಪಡಿಸ್ತಾ ಇದ್ದರು. ಕೋವಿಡ್ ಕಾಲ ತೊಂದರೆಯಿಂದ ಈಗ ಈ ದಿನ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾರೆ. ಇನ್ನೊಂದು ವಿಶೇಷತೆ ಎಂದರೆ ಈ ಜೈಪಾಲ್ ಆಸ್ಪತ್ರೆ ಪಟ್ಟಣಕ್ಕೆ ತಾಲೂಕಿಗೆ ಒಂದು ದೊಡ್ಡ ಕೊಡುಗೆಯಾಗಿದೆ. ಅಂತಹ ಒಂದು ಕಟ್ಟಡ ಸ್ವಂತ ಕಟ್ಟಡದಲ್ಲಿ ಸಾರ್ವಜನಿಕರಿಗೆ ಆರೋಗ್ಯಕ್ಕೆ ಇಂಪ್ರೂವ್ ಮಾಡೋದಕ್ಕೆ ಮತ್ತು ಕಾಪಾಡೋದಕ್ಕೆ ಜೀವಕ್ಕೆ ಇದು ಒಂದು ದೊಡ್ಡ ಕೊಡುಗೆಯಾಗಿದೆ. ಇಂತಹ ಒಂದು ದಿನದಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿರುವುದು ಅತ್ಯಂತ ರಕ್ತ ನೀಡಿದವರಿಗೆ ಪ್ರಮಾಣ ಪತ್ರವನ್ನು ಸಹ ಇದೇ ಸಂದರ್ಭದಲ್ಲಿ ನೀಡಲಾಯಿತು. ಹಾಸನದ ಜೀವ ಸಂಜೀವಿನಿ ರಕ್ತ ಕೇಂದ್ರದ ಮುಖ್ಯಸ್ಥ ಮಂಜು ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿಗಳು ಹಾಜರಿದ್ದರು. ಹೆಚ್ಸಿಎನ್ ನ್ಯೂಸ್ ಚನ್ನರಾಯಪಟ್ಟಣ. ಬೇಲೂರು ತಾಲೂಕಿನ ನಲಿಕೆ ಗ್ರಾಮದಲ್ಲಿ ಶಾಲೆ ಆರಂಭಿಸಬೇಕು ಎಂಬ ಸಂಕಲ್ಪವನ್ನು ಮಾಡಿದ್ದು ದಾನಿಗಳು ಅಗತ್ಯ ಭೂಮಿಯನ್ನು ನೀಡಬೇಕು ಎಂದು ಶಿವಮೊಗ್ಗ ಜಿಲ್ಲೆಯ ಶ್ರೀಕ್ಷೇತ್ರ ಹೊಂಬುಜ ಜೈನಮಠದ ಪರಮಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟಾರ್ಕ ಮಹಾಸ್ವಾಮೀಜಿಗಳು ಹೇಳಿದರು. ಬೇಲೂರು ತಾಲೂಕಿನ ನಲಿಕೆ ಗ್ರಾಮದ ಭಗವಾನ್ 1008 ಶ್ರೀ ಆದಿನಾಥ ತೀರ್ಥಂಕರ ನೂತನ ವಸತಿ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ಅವರು ಭಗವಂತನಿಗೆ ಹತ್ತಿರವಾಗಬೇಕು ಎಂದರೆ ಭಕ್ತರೇ ಪರಮಾತ್ಮನಿಗೆ ನಿತ್ಯ ಪೂಜೆಯನ್ನು ಸಲ್ಲಿಸಿ ಅಂತರಂಗ ಭಾವನೆ ಮಾತ್ರ ಭಗವಂತ ಒಲಿಯುತ್ತಾನೆ. ನಮಗೆ ಶ್ರವಣ ಬೆಳಗುಳದ ಶ್ರೀಗಳ ಸಂಸ್ಕಾರ ನಮಗೆ ದಾರಿದೀಪವಾದಂತೆ ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲಿ ಸಂಸ್ಕಾರ ಮತ್ತು ಶಿಕ್ಷಣ ನೀಡಬೇಕು ಎಂದು ಲೋಕಾರ್ಪಣೆಯಾದ ಜೈನ ವಸತಿಗೆ ಇಲ್ಲಿನ ಸನತ್ ಕುಮಾರ್ ಅವರು ದಾನವಾಗಿ ನೀಡಿದ ಕಾರಣದಿಂದ ಇಂತಹ ಸುಂದರ ಮತ್ತು ವಿಶಾಲವಾದ ಆವರಣಕ್ಕೆ 25 ಗಂಟೆ ಭೂಮಿ ನೀಡಿದ್ದಾರೆ. ಇಲ್ಲಿ ಹಲವು ಶಾಸನಗಳು ಲಭ್ಯವಾಗಿದೆ. ಈ ಬಗ್ಗೆ ಹೆಚ್ಚಿನ ಶಾಸನಗಳ ಅಧ್ಯಯನ ನಡೆಸಬೇಕು. ವಿಶೇಷವಾಗಿ ಸರ್ಕಾರ ದೇಗುಲುಗಳನ್ನು ಆಯಾ ಸಮುದಾಯಕ್ಕೆ ನೀಡಬೇಕು ಎಂದು ನಿರ್ಧರಿಸಿದ ಕ್ರಮ ಸ್ವಾಗತ. ಕಾರಣ ಇತ್ತೀಚಿನ ದಿನಗಳಲ್ಲಿ ಮುಜರಾಯಿ ಮತ್ತು ಪುರಾತತ್ವ ಇಲಾಖೆ ಒಳಪಟ್ಟ ದೇಗುಲ ಮತ್ತು ವಸ್ತಿ ನಿರ್ವಹಣೆ ಇಲ್ಲದೆ ಶಿಥಿಲವಾಗಿದೆ. ಸರ್ಕಾರದ ನಿರ್ಧಾರದಿಂದ ಪ್ರಾಚೀನ ದೇಗುಲುಗಳು ದಾನಿಗಳಿಂದ ಜೀರ್ಣೋದ್ಧಾರ ಜೊತೆ ದೇವರು ಮತ್ತು ಭಕ್ತರ ನಡುವೆ ಉತ್ತಮ ಬಾಂಧವ್ಯ ಹೊಂದಲು ಸಾಧ್ಯವಾಗುತ್ತದೆ ಎಂದರು. ಪರಮಪೂಜ್ಯ ಜ್ಞಾನಭಾಸ್ಕರ ಮುನಿಶ್ರೀ 108 ಪುಣ್ಯಸಾಗರ ಮಹಾರಾಜರು ಮಾತನಾಡಿ, ವಿಶ್ವಕ್ಕೆ ಶಾಂತಿಯನ್ನು ಬಯಸುವ ಧರ್ಮ ಜೈನ ಧರ್ಮವಾಗಿದೆ. ಆದ್ದರಿಂದ ಈ ಧರ್ಮದಲ್ಲಿ ಅಹಿಂಸಾ ಮಾರ್ಗವನ್ನು ನಾವೆಲ್ಲರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಯಾವುದೇ ಕಮಿಟಿಯಿಂದ ಕೊಡುವಂತ ದ್ರವ್ಯದಿಂದ ಪೂಜೆ ಮಾಡುವಾಗಿಲ್ಲ. ನೀವೇ ಮನೆಯಲ್ಲಿ ನೀವೇನು ಸಂಪಾದನೆ ಮಾಡಿದ ದುಡ್ಡಿಂದ ದ್ರವ್ಯ ಇರುವ ಅಕ್ಕಿ ಇರ್ಬೋದು, ಹೂವು ಇರ್ಬೋದು, ಹಾಲಿರ್ಬೋದು, ನೀರಿರ್ಬೋದು, ಎಲ್ಲ ನೀವೇ ತಂದು ಅಭಿಷೇಕ ಮಾಡಬೇಕು. ಯಾರನ್ನೂ ಒಬ್ರು ಪುರೋಹಿತರನ್ನು ಇಲ್ಲಿಗೆ ನಾವು ಸದ್ಯದ ಮಟ್ಟಿಗೆ ಅಪಾಯಿಂಟ್ ಮಾಡೋದಿಲ್ಲ ಅಂತ ಹೇಳಿ ಅವ್ರಿಗೆ ಹೇಳಾಗಿದೆ. ಅಂದರೆ ಅದು ಶ್ರಾವಕರು ಮಾಡಿದ ಪುಣ್ಯ ಅವರಿಗೆ ಸಿಗಬೇಕು, ಬೇರೆಯವರು ಮಾಡಿದ ಪುಣ್ಯ ಬೇರೆಯವರಿಗಾಗುತ್ತೆ. ಅದಕ್ಕೆ ನೀವೇ ಪೂಜೆ ಮಾಡಬೇಕು, ನೀವೇ ಪುಣ್ಯ ಸಂಪಾದನೆ ಮಾಡಬೇಕು. ಹಾಗಾಗಿ ಇದುವರೆಗೂ ಇತಿಹಾಸದ ಯಾವುದೇ ಪುಟದಲ್ಲೂ ಸಹ ಭಗವಂತನ ಪೂಜೆ ಮಾಡೋರಿಗೆ ಶ್ರಾವಕರಿಗೆ ಯಾವತ್ತು ದರಿದ್ರತನ ಬಂದಿದೆ ಅಂತ ಇಲ್ಲಿ ಇತಿಹಾಸ ಇಲ್ಲ. ಹಾಗಾಗಿ ನೀವು ಶ್ರದ್ಧೆ ಭಕ್ತಿ ಮಂತ್ರ ಬರುತ್ತೋ ಬಿಡುತ್ತೋ, ಆದರೆ ಶ್ರದ್ಧೆ ಮತ್ತು ಭಕ್ತಿಗೆ ಆ ದೇವರು ಒಲೆಯೋದು ಅಂತ ಹೇಳ್ತಾರೆ. ಮಂತ್ರಕ್ಕಲ್ಲ, ನಿಮ್ಮಲ್ಲಿರುವಂಥ ಅಂತರಂಗದ ಯಾವ ಒಂದು ಭಾವನೆ ಇದೆ ಆ ಭಾವನೆಗೆ ಆ ಭಗವಂತ ಒಲಿಯುವಂಥದ್ದು. ಆ ನಿಟ್ಟಿನಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಕನಿಷ್ಠ 5 ನಿಮಿಷ 10 ನಿಮಿಷ ಬಂದು ಆ ದೇವರಿಗೆ ದೀಪ ಧೂಪ ಹಚ್ಚಿ ಪೂಜೆ ಮಾಡಿ
ಆ ಒಂದು ದರ್ಶನ ಮಾಡ್ಕೊಳ್ಬೇಕು, ಮಕ್ಕಳಿಗೂ ಅದೇ ಸಂಸ್ಕಾರವನ್ನು ಕಲಿಸ್ಬೇಕು. 2 ನಿಮಿಷ ದಾರಿ ಯಾರಿಗೂ ಊರಿನೊಳಗೆ ಯಾರಿಗೂ ದೂರದಲ್ಲಿ ಇರುವಂತ ಜಾಗ ಅಲ್ಲ. ಎಲ್ಲರೂ ಸಹ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಈ ಒಂದು ಬಸದಿಯ ದರ್ಶನವನ್ನು ಮಾಡಿಸ್ಬೇಕು ಅನ್ನುವಂಥದ್ದು. ರಾಜ್ಯ ಮಟ್ಟದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರ ಸಮಾವೇಶ ಹಾಗೂ ದಾವಣಗೆರೆ ಚಲೋ ಮೆರವಣಿಗೆಯನ್ನ March 18 and 19 ಎರಡು ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಎಂ ಗುರುಮೂರ್ತಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರ ಮೆರವಣಿಗೆ ಸಮಾವೇಶವನ್ನು ಏರ್ಪಡಿಸಲಾಗಿದ್ದು, March 18 ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ದಾವಣಗೆರೆ ಚಲೋ ಹಮ್ಮಿಕೊಳ್ಳಲಾಗಿದೆ. ನಂತರದಲ್ಲಿ ದಾವಣಗೆರೆ ಹರಡಿ ರಸ್ತೆಯಲ್ಲಿರುವ ಶ್ರೀಮತಿ ಪಾರ್ವತಮ್ಮ ಶಾಮನೂರು ಶಿವಶಂಕರಪ್ಪ ಕಲ್ಯಾಣ ಮಂದಿರದಲ್ಲಿ ಬೃಹತ್ ಸಮಾವೇಶ ನಡೆಸಲಾಗುವುದು ಎಂದರು. 2021 ಶಿವಮೊಗ್ಗದ ಸಮೀಪ ಗಾಜನೂರಿನಲ್ಲಿ ಕರ್ನಾಟಕ ದಲಿತ ಚಳವಳಿಯ ಐಕ್ಯತಾ ಸಮಾವೇಶ ಮಾಡುವುದರ ಮೂಲಕ ಎಲ್ಲರೂ ಒಗ್ಗಟ್ಟಿದ್ದೇವೆ ಎನ್ನುವ ಸಂದೇಶವನ್ನು ನಾಡಿಗೆ ತಲುಪಿಸಲಾಯಿತು. ಪ್ರಸ್ತುತ March 18 and 19 ಎರಡು ದಿನಗಳವರೆಗೆ ದಾವಣಗೆರೆಯ ಶಾಮನೂರು ಶಿವಶಂಕರಪ್ಪ ಪಾರ್ವತಮ್ಮ ಕಲ್ಯಾಣ ಮಂಟಪದಲ್ಲಿ ಸಮಿತಿಯ ರಾಜ್ಯ ಮಟ್ಟದ ಸರ್ವ ಸದಸ್ಯರ ಸಭೆ ನಡೆಯಲಿದೆ. ಈ ವೇಳೆ ಸಮಿತಿಗೆ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ ಎಂದರು. ಕೊಟಗಾನಹಳ್ಳಿ ರಾಮಯ್ಯ ಅವರು ಬರ್ತಾ ಇದ್ದಾರೆ, ಮತ್ತೆ ಡಾಕ್ಟರ್ ಸಣ್ಣರಾಮ ಅವರು ವಿಶ್ರಾಂತ ಪ್ರಾಧ್ಯಾಪಕರು ಕೂಡ ಬರ್ತಾ ಇದ್ದಾರೆ. ಅನೇಕ ಜನ ಪ್ರಗತಿಪರ ಚಿಂತಕರು ಇರಬಹುದು, ಬುದ್ಧಿಜೀವಿಗಳಿರಬಹುದು, ಮತ್ತು ಪ್ರಾಧ್ಯಾಪಕರುಗಳಿರಬಹುದು, ಇವರೆಲ್ಲರೂ ಕೂಡ 2 ದಿವಸ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಅವರ ಅನುಭವಗಳನ್ನು ಚರ್ಚೆಯ ಮೂಲಕ ಹೇಳ್ತಾರೆ. ಅವರು ಇದ್ದಾರೆ ಆ ಸಂದರ್ಭ ಬಂದಾಗ ನಮ್ದೀಗ ಅಧಿಕೃತ ನ್ಯಾಯಾಲಯದಲ್ಲಿ ಈಗ ನಮ್ಮಂತೆ ತೀರ್ಪಾಗಿದೆ ಸರ್. ಆ ಮೂಲಕ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಇಡೀ ರಾಜ್ಯದಲ್ಲಿ. ಆ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯ ಸಮಿತಿಯಿಂದ ಒಂದು ಕರಪತ್ರ ಮತ್ತು ಪೋಸ್ಟರ್ ಎರಡನ್ನೂ ಕೂಡ ಇಲ್ಲಿ ಈ ದಿನ ನಿಮ್ಮ ಸಮ್ಮುಖದಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀವಿ. ಜೊತೆಗೆ ನಾವು ಹಾಸನಿಂದ ಎಲ್ಲ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು ಏನಿದ್ದೀವಿ ಏನು ನೋಂದಣಿ ಮಾಡ್ಕೊಂಡಿದ್ದೀವಿ. ಸುಮಾರು 500 ಜನ ನಾವು ಹಾಸನಿಂದ ದಾವಣಗೆರೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ ಸರ್. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಕೃಷ್ಣದಾಸ್, ರಾಜ್ಯ ಸಂಘಟನಾ ಸಂಚಾಲಕ ಶಿವಬಸಪ್ಪ, ವಕೀಲರಾದ ರಾಜು ಹಾಜರಿದ್ದರು. ಹೆಚ್ಸಿಎನ್ ನ್ಯೂಸ್ ಹಾಸನ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀವು ನೋಡ್ತಾ ಇದ್ದೀರಾ ಇದು ಹೆಚ್ಸಿಎನ್ ವಾಹಿನಿ ಅರ್ಪಿಸುವ ಹೆಚ್ಸಿಎನ್ ನ್ಯೂಸ್. ನಾನು ಪಲ್ಲವಿ. ಈಗ ಮುಖ್ಯಾಂಶಗಳು. 2022 ರಾಜ್ಯ ಬಜೆಟ್ನಲ್ಲಿ ಹಾಸನ ಜಿಲ್ಲೆಗೆ ಶೂನ್ಯ ಅನುದಾನ. ಬಿಜೆಪಿಯ ಏಕೈಕ ಶಾಸಕರ ವೈಫಲ್ಯದಿಂದ ಜಿಲ್ಲೆಗೆ ಯಾವುದೇ ಯೋಜನೆ ಸಿಕ್ಕಿಲ್ಲ. ಜೆಡಿಎಸ್ ಮುಖಂಡ ಟಿಆರ್ ಪ್ರಸಾದ್ ಗೌಡ ಆರೋಪ. ರೈತರ ಸಾಲಕ್ಕೆ 1/3 ಬಡ್ಡಿ ಸೇರಿಸಿರುವ ಬ್ಯಾಂಕ್ ಅಧಿಕಾರಿಗಳು ಸಾಲ ವಾಪಸ್ ಮಾಡುವಂತೆ ರೈತರಿಗೆ ನೋಟಿಸ್ ನೀಡಿ ಕಿರುಕುಳ. ರೈತ ಸಂಘ ಮತ್ತು ಹಸಿರು ಸೇನೆ ಕಾರ್ಯಕರ್ತರಿಂದ ಆರೋಪಿಸಿ ಪ್ರತಿಭಟನೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಸಿಎನ್ ನ್ಯೂಸ್.